ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದಂತಹ ಸುಮಧ್ವ ವಿಜಯದಲ್ಲಿ ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರು ನಿರೂಪಿಸಿದ್ದಾರೆ. ಇದು ಕಾವ್ಯವೋ ಶಾಸ್ತ್ರವೋ ಅನ್ನುವ ಗೊಂದಲಕ್ಕೆ ಒಳಗಾಗದಂತೆ ಇದು ಶಾಸ್ತ್ರದ ಆ ಗುಣವನ್ನು ಹೊಂದಿದೆ, ಕಾವ್ಯದ ಒಂದು ಸೊಬಗು ಕೂಡ ಇದರಲ್ಲಿದೆ. ಆದರೆ ಕಾವ್ಯದ ಸೊಬಗಿಗೋಸ್ಕರ ಕಾವ್ಯದ ನಾಯಕರಾದ ಮಧ್ವಾಚಾರ್ಯರಲ್ಲಿ ಇಲ್ಲದೇ ಇರುವ ಗುಣವನ್ನು ನಾನು ಹೇಳಿಲ್ಲ ಅಂತ ಮೊದಲೇ ಅವರು ಪ್ರತಿಜ್ಞೆ ಮಾಡಿಬಿಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಶ್ರೀಮದ್ ಆಚಾರ್ಯರು ತೋರಿದ ಅನೇಕ ಮಹಿಮೆಗಳು, ಅವರು ಯಾಕೆ ಪವಾಡಗಳನ್ನು ಮಹಿಮೆಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದರೆ, ಅವರು ಶಾಸ್ತ್ರ ಗ್ರಂಥವನ್ನು ರಚನೆ ಮಾಡಿಯೇ ಸುಮ್ಮನೆ ಇರಬಹುದಾಗಿತ್ತು, ಈ ಎಲ್ಲ ಬಗೆಯ ಮಹಿಮೆಗಳನ್ನು ಯಾಕೆ ತೋರಿದ್ದಾರೆ? 4000 ಹಣ್ಣುಗಳನ್ನು ತಿಂದಿದ್ದಾರೆ, 30 ಕೊಡದ ಹಾಲನ್ನು ಅವರು ಕುಡಿದಿದ್ದಾರೆ. ಅಷ್ಟು ಮಾತ್ರವಲ್ಲ, 48 ದಿನಗಳ ಉಪವಾಸ ವ್ರತವನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಹಾಗಾದರೆ ಈ ಒಂದೊಂದು ಕೂಡ ಅಪಾರವಾದ ಮಹಿಮೆ ಅವರದ್ದಾಗಿರ್ತಕ್ಕಂಥದ್ದಾಗಿದೆ. 4000 ಬಾಳೆಹಣ್ಣುಗಳನ್ನು ತಿಂದಿದ್ದಾರೆ ಅಂತ ಹೇಳಿದರೆ ಆ ಬಾಳೆಹಣ್ಣುಗಳೆಲ್ಲ ಎಲ್ಲಿ ಹೋದವು? ಅವೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಹೊಟ್ಟೆ ಮುಂದೆ ಬಂದು ಬಿಡತ್ತೆ, ಆದರೆ ಅವರ ಹೊಟ್ಟೆ ಹಾಗೇ ಇದೆ. ಆದರೆ ಅಷ್ಟು ಕೊಡ ಹಾಲು, ಅಷ್ಟು ಹಣ್ಣನ್ನು ತಿಂದಿದ್ದಾರೆ ಅಂದರೆ ಶ್ರೀಮದ್ ಆಚಾರ್ಯರು ಯಾವ ರೀತಿ ಅದನ್ನು ಹೊಟ್ಟೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅಂತ ಕೇಳಿದರೆ, ಅದಕ್ಕೆ ಮಧ್ವ ವಿಜಯ ಹೇಳ್ತಾ ಇದೆ, ಅವರ ಹೊಟ್ಟೆಯ ಒಳಗಡೆ ಇರತಕ್ಕಂಥ ಜಠರ ಆಗದೆ ಅದು ಭಾರೀ ದೊಡ್ಡ ಗಾತ್ರದ ಒಂದು ಹೆಬ್ಬೆರಳಿನ ಗಾತ್ರದಲ್ಲಿ ಇರೋಣದ್ರಿಂದ ಕಾದ ಹಂಚಿನ ಮೇಲೆ ನಾವು ಸ್ವಲ್ಪ ಹಾಲನ್ನು ಹಾಕಿದರೆ ಅದು ಹೇಗೆ ಕ್ಷಣಾರ್ಧದಲ್ಲಿ ಕಾಣೆಯಾಗಿಬಿಡತ್ತೆ. ಆ ಭಾರೀ ಬಿಸಿಯಿಂದ ಅದು ಒಂದು ಕ್ಷಣದಲ್ಲೇ ಅದೆಲ್ಲ ಹೇಗೆ ಕಣ್ಮರೆಯಾಗತ್ತೆ. ಅದರಂತೆ ಪ್ರಳಯ ಕಾಲದಲ್ಲಿ ಎಲ್ಲ ಜಗತ್ತನ್ನೇ ತಮ್ಮ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡಿ ಆ ಲಯ ಕಾರ್ಯವನ್ನೇ ಮಾಡತಕ್ಕಂತಹ ವಾಯುದೇವರಿಗೆ ಈ 4000 ಹಣ್ಣುಗಳು, 30 ಕೊಡ ಹಾಲು, ಅದು ಕಾದ ಹಂಚಿನ ಮೇಲೆ ಒಂದು ಹನಿ ನೀರು ಹಾಕಿದಂತೆ ಆಯಿತೆ ಹೊರತಾಗಿ ಅದೆಲ್ಲವನ್ನು ಕೂಡ ಅನಾಯಾಸವಾಗಿ ಅವರು ಜೀರ್ಣ ಮಾಡಿಕೊಂಡಿದ್ದಾರೆ. ಅದೇ ಥರ 48 ದಿನಗಳ ಕಾಲ ಅಖಂಡವಾಗಿ ಉಪವಾಸವನ್ನು ಮಾಡಿ ಅನಂತರ ಆ ಬೆಟ್ಟಗಳನ್ನು ಹಾರಿಕೊಂಡು ಮತ್ತೆ ಅನಂತ ಮಠಕ್ಕೆ ಬಂದು ಈ ಕಡೆ ಬರಬೇಕಾಗಿದ್ದರೆ ಅವರ ಬಲ ಎಂಥದ್ದಿದೆ? ಸಾಮಾನ್ಯವಾಗಿ ಒಂದು ಏಕಾದಶಿ ಉಪವಾಸ ಮಾಡಿದರೆ ಮರುದಿನ ಯಾರಾದರೂ ಊಟಕ್ಕೆ ಕರೆದರೆ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ, ಸಕಾಲದಲ್ಲಿ 6 ಊಟ ಮಾಡಿದರೆ ನಮಗೆ ಬಲ ಬರುತ್ತೆ ಅಂತ ಉಪವಾಸ ಇದ್ದಾಗ ನಾವು ಮನೆ ಬಿಟ್ಟೇ ಹೋಗಲ್ಲ. ಆದರೆ ಆಚಾರ್ಯರು 48 ದಿನಗಳ ಕಾಲ ಅಖಂಡ ಉಪವಾಸ ವ್ರತವನ್ನು ಕೈಗೊಂಡರೂ ಕೂಡ ಅದೇ ಬಲ. ಅಂದರೆ ಅವರಿಗೆ ಆ ಜ್ಞಾನಿಗಳಿಗೆ ಆಹಾರ ಬಂದಾಗ ಹಿಗ್ಗುವುದಾಗಲಿ, ಆಹಾರ ಇಲ್ಲದೇ ಇದ್ದರೆ ಕುಗ್ಗೋದು, ಅದು ಯಾವುದು ಕೂಡ ಅವರಲ್ಲಿ ಕಂಡು ಬರುವುದಿಲ್ಲ. ಸಮುದ್ರದಲ್ಲಿ ಹೇಗೆ ನೀರು, ನದಿ ನೀರು ಬಂದಾಗ ಅದರಿಂದ ಅದಕ್ಕೆ ಉದ್ರೇಕವಾಗುವುದಿಲ್ಲ, ನದಿ ನೀರಿಲ್ಲ ಅಂದರೆ ಅದು ಸಮುದ್ರ, ಅದು ಬತ್ತಿ ಹೋಗೋದಿಲ್ಲ. ಅದರಂತೆ ಶ್ರೀಮದ್ ಆಚಾರ್ಯರ ವ್ಯಕ್ತಿತ್ವ, ಈ ಎಲ್ಲ ಮಹಿಮೆಗಳನ್ನು ಕೂಡ ಅವರು ಯಾವುದಕ್ಕೋಸ್ಕರವಾಗಿ ತೋರಿಸಿದ್ದಾರೆ ಅಂದರೆ, ಮುಂದೆ ಬರುವ ಜನಗಳೆಲ್ಲ ನಮ್ಮ ಶ್ರೀಮದ್ ಆಚಾರ್ಯರು ಬರೀ ಗ್ರಂಥಗಳನ್ನೇ ರಚನೆ ಮಾಡಿದ್ದಾರೆ. ಆದರೆ ಈಗೆಲ್ಲ ಗುರುಗಳು ಅಂತ ನಾವು ಗುರುತಿಸಬೇಕಾದರೆ ಅವರಲ್ಲಿ ಹೊಸ ಒಂದು ಟ್ರೆಂಡ್ ಇರಬೇಕು, ಅವರು ಪವಾಡಗಳನ್ನು ಮಾಡಬೇಕು. ಆ ರೀತಿಯಾಗಿ ಪವಾಡಗಳನ್ನು ಮಾಡಿದರೆ ಆವಾಗ ಅವರನ್ನು ನಾವು ಗುರುಗಳು ಅಂತ ನಂಬ್ತೇವೆ. ಬರೀ ದೊಡ್ಡ ಗ್ರಂಥ ರಚನೆ ಮಾಡಿದ್ದಾರೆ, ಎಲ್ಲ ದುರ್ಮತಗಳ ಖಂಡನೆ ಮಾಡಿದ್ದಾರೆ, ಇದೆಲ್ಲ ಅವರ ಗುರುತ್ವಕ್ಕೆ ಮಾನದಂಡ ಅಲ್ಲ. ಅವರು ಪವಾಡ ಮಾಡಬೇಕಾಗಿತ್ತು ನಮ್ಮ ಮಧ್ವಾಚಾರ್ಯರು, ಅದನ್ನು ಮಾಡಲಿಲ್ವಲ್ಲ ಅಂತ ಯಾರಾದರೂ ಮಂದಮತಗಳಿಗೆ ಸಂದೇಹ ಬಂದರೆ ಅದನ್ನು ಮುಂಚಿತವಾಗಿಯೇ ಪರಿಹಾರ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯ. ಕೇವಲ ತಮ್ಮ ಅಣಿಮಾದಿ ಅಷ್ಟಸಿದ್ಧಿಗಳ ಮೂಲಕ ಅದೆಲ್ಲವನ್ನು ಆ ಪ್ರಕಟಗೊಳಿಸಿ ಆ ಎಲ್ಲ ಮಹಿಮೆಗಳನ್ನು ಕೂಡ ನಾವು ತೋರಬಲ್ಲೆವು. ಆದರೆ ಅದೇ ಅದನ್ನು ತೋರಿಸುವುದೇ ನಮ್ಮ ಅವತಾರದ ಉದ್ದೇಶವಲ್ಲ. ಅದಕ್ಕಿಂತ ಉದಾತ್ತವಾದ ಬೇರೆ ಬೇರೆ ಧ್ಯೇಯೋದ್ದೇಶಗಳಿದೆ. ಅದನ್ನೆಲ್ಲ ಮಾಡಿ ಮಧ್ಯದಲ್ಲಿ ಬಿಡುವಿನ ಸಮಯದಲ್ಲಿ ಇದನ್ನು ಕೂಡ ಅಲ್ಲಿ ಶ್ರೀಮದ್ ಆಚಾರ್ಯರು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವರ ಮಹಿಮೆಗಳ ಬಗ್ಗೆ ಇಲ್ಲಿ ನಿರೂಪಣೆ ಏನಿದೆ ಅದು ಕೇವಲ ನಮ್ಮ ಗುರುಗಳು ಅವರನ್ನು ಅಟ್ಟಕ್ಕೇರಿಸಬೇಕು ಅಂತ ಅವರಲ್ಲಿ ಇಲ್ಲದೇ ಇರುವ ಗುಣಗಳನ್ನು ನಾವು ಹೇಳಿಲ್ಲ ಅನ್ನೋದನ್ನು ಪಂಡಿತಾಚಾರ್ಯರು ಬಹಳ ಸ್ಪಷ್ಟವಾಗಿ ಅವರು ಭಾವಪ್ರಕಾಶಿಕಾದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಆಚಾರ್ಯರ ಚರಿತ್ರೆಯ ಬಗ್ಗೆ ಒಬ್ಬರು ಒಂದು ರೀತಿ ಹೇಳೋದು, ಅವರು ಭಾರೀ ದೊಡ್ಡ ಗಾತ್ರದ ಬೆಟ್ಟವನ್ನು ಎತ್ತಿದ್ದಾರೆ ಅಂತ ಒಬ್ಬರು ಹೇಳೋದು, ಇನ್ನೊಬ್ರು ಇಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳುವ ಮಾತನ್ನೇ ಅವರು ಸ್ವೀಕಾರ ಮಾಡಿ ಅದು ಬಿಟ್ಟದ್ದು ಕೂಡ ಇದೆ ಅಂತ. ಯಾರು ತುಂಬ ವ್ಯಕ್ತಿಗಳು ಇದು ಹೀಗೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ, ಅವರು ಹೇಳಿದ ಮಾತನ್ನು ಇವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಪರಸ್ಪರ ಇಬ್ಬರ ಹೇಳಿಕೆಗಳಲ್ಲಿ ವಿರೋಧ ಬಂದಾಗ ಆ ಸಂದರ್ಭದಲ್ಲಿ ಸ್ವೀಕೃತ ಪ್ರಬಲಸ್ಯ ಗೀಹಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ದ್ವಯೋಹೋ ವಕ್ತೋಹ ವಿರೋಧೇತು ಸ್ವೀಕೃತ ಪ್ರಬಲಸ್ಯ ಗೀಹಿ.
ಶ್ರೀಮದ್ ಆಚಾರ್ಯರ ಮಹಿಮೆಯನ್ನು ಕಣ್ಣಾರೆ ಕಂಡಿರತಕ್ಕಂಥ ಅನೇಕ ಜ್ಞಾನಿಗಳು ಅವರು ಹೀಗೆ ಹೇಳಿದ್ದಾರೆ ಅಂತ ಕೆಲವರು ಹೇಳಿದರೆ ಅದಕ್ಕಿಂತ ಹೆಚ್ಚು ಕಣ್ಣಾರೆ ಕಂಡಿರುವವರ ಸಂಖ್ಯೆ ಅವರಲ್ಲಿರ್ತಕ್ಕಂತಹ ಪ್ರಾಮಾಣಿಕತೆ ಅದನ್ನು ಗುರುತಿಸಿ ಆ ಪ್ರಬಲ ವಾಕ್ಯಗಳ ಅನುಸಾರವಾಗಿ ನಾವಿಲ್ಲಿ ಅವರ ಮಹಿಮೆಗಳನ್ನು ಹೇಳಿದ್ದರಿಂದ ಯಾವ ನಿಶ್ಚಿತ ಮತಿಗಳು ಕೂಡ ಇವರೇನು ಇಲ್ಲದೇ ಇರುವ ವಿಚಾರ ಹೇಳಿದ್ದಾರೆ ಅಂತ ಇಲ್ಲಿ ಸಂದೇಹ ಪಡಬೇಕಾಗಿಲ್ಲ ಅಂತ ಬಹಳ ವಿನಯದಿಂದ ಅವರು ನಿವೇದನೆ ಮಾಡಿಕೊಳ್ತಾ ಇದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರು ತಮ್ಮ ಅವತಾರದ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಆ ಭಗವಂತನ ವಾಂಗ್ಮಯ ರೂಪವಾದ ಆ ಸೇವೆಯನ್ನು ಗ್ರಂಥ ರಚನೆಗಳನ್ನು ಮಾಡುವುದರ ಜೊತೆಗೆ ತಮ್ಮ ವಿಹಿತವಾದಂತಹ ಯತಿಧರ್ಮಕ್ಕೆ ಅನುಗುಣವಾದ ಭಗವಂತನ ಪೂಜಾದಿ ಕಾರ್ಯಗಳನ್ನು ಅನಂತರದಲ್ಲಿ ಭಗವಂತನ ಷೋಡಶೋಪಚಾರ ಪೂಜೆಗಳನ್ನು ಕೂಡ ಅವರು ನಿರಂತರವಾಗಿ ನಡೆಸಿ ಎಲ್ಲ ಜನಗಳಿಗೆ ಆದರ್ಶಪ್ರಾಯರಾಗಿದ್ದಾರೆ. ಕೆಲವರೆಲ್ಲ ನಮಗೆ ಜ್ಞಾನ ಬಂದಮೇಲೆ ಕರ್ಮಗಳೇ ಬೇಡ, ಆದ್ದರಿಂದ ಯಾರು ಜ್ಞಾನ ಪಡೆಯುವ ಇನ್ನೂ ಹೊಸ್ತಿಲಲ್ಲಿದ್ದಾರೆ ಅವರು ದೇವರ ಪೂಜೆ, ಕರ್ಮಾಚರಣೆ, ಗೋಪೀಚಂದ್ರ, ಗಂಧಧಾರಣೆ ಇವೆಲ್ಲ ಮಾಡಬೇಕು, ಇದೆಲ್ಲ ನಮಗೆ ಬೇಡ ಅಂತ ಉಳಿದವರು ಅದನ್ನು ಬಿಟ್ಟರೆ ಕೃಷ್ಣ ಹೇಳ್ತಾ ಇದ್ದಾನೆ, ಲೋಕಸಂಗ್ರಹಕ್ಕೋಸ್ಕರ ಜ್ಞಾನಿಯು ಕೂಡ ತನಗೆ ಬೇಡದಿದ್ದರೂ ಕೂಡ ತನ್ನನ್ನು ನೋಡಿ ಉಳಿದವರು ತಪ್ಪುದಾರಿಯನ್ನು ತುಳಿಯಬಾರದು ಅಂತ ಆತನು ಅದನ್ನು ಆಚರಣೆ ಮಾಡಿ ತೋರಿಸ್ಬೇಕು ಅಂತ ಕೃಷ್ಣನೇ ಭಗವಂತ ಬಹಳ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದ್ದಾನೆ. ಅದರಂತೆ ಶ್ರೀಮದ್ ಆಚಾರ್ಯರು ಕೂಡ ಪ್ರತಿನಿತ್ಯವೂ ಕೂಡ ಅವರು ಭಗವಂತನ ಷೋಡಶೋಪಚಾರ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಭಗವಂತನ ಪೂಜೆಯನ್ನು ಮಾಡುವಾಗ ಏನೆಲ್ಲ ನಿಯಮಗಳಿದೆ ಅದೆಲ್ಲವನ್ನು ಕೂಡ ಅವರು ಕಟ್ಟುಪಾಡುಗಳನ್ನು ಕೂಡ ಅನುಸರಿಸಿ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಷೋಡಶೋತ್ರಾಪಚಾರಾನ್ ಆ ಭಗವಂತನಿಗೆ ಪೂಜೆ ಮಾಡುವಾಗ 16 ತರಹದ ಪೂಜೆ ಭಗವಂತನಿಗೆ ಆವಾಹನೆ, ಅನಂತರದಲ್ಲಿ ಅರ್ಘ್ಯಪಾದ್ಯಗಳು, ಅನಂತರದಲ್ಲಿ ನೈವೇದ್ಯಕ್ಕಿಂತ ಮುಂಚಿತವಾಗಿ ಆ ದೇವರಿಗೆ ಧೂಪ ಮತ್ತು ಧೂಪ ಇದೆಲ್ಲವನ್ನು ಅರ್ಪಣೆ ಮಾಡಿ ಆ ದೇವರಿಗೆ ಆ ಬಹಳ ಸುಂದರವಾದ ಪೂಜೆಯನ್ನು ಶ್ರೀಮದ್ ಆಚಾರ್ಯರು ಮಾಡ್ತಾ ಇದ್ದಾರೆ. ಭಗವಂತನ ಷೋಡಶೋಪಚಾರ ಪೂಜೆಗಳಲ್ಲಿ ಯಾವುದನ್ನು ಕೂಡ ಬಿಡೋ ಹಾಗಿಲ್ಲ, ಎಲ್ಲವೂ ಕೂಡ ಭಗವಂತನಿಗೆ ಅತ್ಯಂತ ಆ ಪ್ರಿಯವಾದದ್ದು, ನಾವು ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದಾಗಿ. ಒಂದು ವೇಳೆ ನಮಗೆ ಧೂಪನೇ ಹಾಕಲಿಕ್ಕಾಗಲಿಲ್ಲ ಅಂತ ನಾವು ದೇವರಲ್ಲಿ ಆ ಧೂಪವನ್ನು ನಾವು ಇಲ್ಲದಂತೆ ನಾವು ಮಾಡಲಿಕ್ಕೆ ಇಲ್ಲ. ಒಬ್ಬ ಬ್ರಾಹ್ಮಣ, ಅವನು ನನಗೆ ಕಡು ಬಡತನ ಇದೆ, ದೇವರಿಗೆ ನಿತ್ಯದಲ್ಲಿ ಧೂಪ ತುಪ್ಪದ ದೀಪ ಹಾಕೋದಕ್ಕೆ ಆಗೋದಿಲ್ಲ ಅಂತ ಅವನು ದೇವರನ್ನು ಪ್ರಾರ್ಥನೆ ಮಾಡ್ತಾ ನಿತ್ಯದಲ್ಲಿ ದೇವರನ್ನು ಕೇಳ್ತಾ ಇತ್ತು, ಸ್ವಾಮಿ ಧೂಪ ದೀಪ ದ್ವಯಂ ನಾಸ್ತಿ ಪ್ರಸೀದ ಕರುಣೀ ಭವ, ನನಗೆ ಧೂಪವನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ನಿನಗೆ, ಅನಂತರದಲ್ಲಿ ದೀಪವನ್ನು ಕೂಡ ಹಾಕ್ಲಿಕ್ಕಾಗಲ್ಲ, ಆದರೂ ಕೂಡ ನನ್ನ ಮೇಲೆ ಕರುಣೆಯನ್ನು ತೋರೋ, ನನ್ನ ಮೇಲೆ ಪ್ರಸನ್ನನಾಗು ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯ್. ಕೊನೆಗೆ ದೇವರು ಬಂದಿದ್ದನು, ಅವನಿಗೆ ಹೇಳಿದ, ನನ್ನ ಷೋಡಶೋಪಚಾರ ಪೂಜೆಗಳಲ್ಲಿ ಧೂಪ ದೀಪಗಳು ಬಹಳ ಮಹತ್ವದ್ದಾಗಿದೆ, ಅವುಗಳಿಲ್ಲದೆ ಬರೀ ಪೂಜೆ ಮಾಡಿದರೆ ಬರೀ ಕರುಣಾ ತೋರಿಸೋ ನನ್ನ ಮೇಲೆ ಪ್ರಸನ್ನನಾಗು ಅಂದರೆ ನಾನು ನಿನಗೆ ಪ್ರತಿಯಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಅನ್ನ ವಸ್ತ್ರ ದ್ವಯಂ ನಾಸ್ತಿ ಚಿರಂಜೀವ ಸುಖಿ ಭವ ಅಂತ ದೇವರು ಹೇಳಿದ. ನಿನಗೆ ಧೂಪ ದೀಪ ಹಾಕಲ್ಲ, ನೀನು ಪ್ರಸನ್ನನಾಗು ಕರುಣೆ ತೋರು ಅಂತ ನೀನು ಹೇಳಿದರೆ ನಾನು ಅಷ್ಟೇ ನಿನಗೆ ಅನ್ನ ಕೊಡೋದಿಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ನೀನು ಚಿರಂಜೀವಿಯಾಗಿರು ಸುಖವಾಗಿರು ಅಂದರೆ ಅದು ನಿನಗೆ ಹೇಗೆ ಕಷ್ಟವಾಗುತ್ತೆ ಅಂದರೆ ಅದು ಎಷ್ಟು ಮುಖ್ಯವೋ ಒಂದು ಬದುಕಿನಲ್ಲಿ, ನಮಗೆ ಅನ್ನ ಮತ್ತು ವಸ್ತುಗಳು ಎಷ್ಟು ಮುಖ್ಯವೋ ಭಗವಂತನ ಷೋಡಶೋಪಚಾರ ಆ ಪೂಜೆಗಳಲ್ಲಿ ಅವುಗಳಿಗೂ ಕೂಡ ಬಹಳ ಪ್ರಾಶಸ್ತ್ಯ ಇದೆ. ಅದೆಲ್ಲವನ್ನು ಕೂಡ ಆಚಾರ್ಯರು ಮಾಡಿ ಅನಂತರದಲ್ಲಿ ದೇವರಿಗೆ ನಿವೇದಿತವಾದ ಆ ಪದಾರ್ಥವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಪರಮಥ ಪರಮಾನ್ನಂ, ಭಗವಂತನಿಗೆ ನಿವೇದಿತವಾದದ್ದೆಲ್ಲ ಅದು ಪರಮಾನ್ನವೇ ಆಗಿಬಿಡುತ್ತೆ, ಶ್ರೇಷ್ಠವಾದ ಅನ್ನ. ದೇವರಿಗೆ ನಾವು ಬರೀ ಅನ್ನವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದರೂ ಕೂಡ ಅನಂತರ ನಾವು ಉಣ್ಣುವಾಗ ಅದು ಉತ್ಕೃಷ್ಟವಾದ ಅನ್ನವೇ ಆಗಿರುತ್ತೆ. ಆ ರೀತಿಯಾಗಿ ಭಗವಂತನಿಗೆ ನಿವೇದಿತವಾದ ಆ ಆಹಾರವನ್ನು ಅವರು ಸ್ವೀಕಾರ ಮಾಡಿ ಅನಂತರದಲ್ಲಿ ಭಗವಂತ ಪ್ರೀತನಾಗಲಿ, ನಮ್ಮ ಅಂತರ್ಯಾಮಿಯಾದ ದೇವರಿಗೆ ನಾವು ಆಹುತಿಯನ್ನು ಹಾಕಬೇಕಾಗಿದೆ. ಆದರೆ ಯತಿಗಳು ಮೇಲು ಕಾಣುವ ಅಗ್ನಿಯಲ್ಲಿ ಅವರಿಗೆ ಹೋಮ ಮಾಡಲಿಕ್ಕೆ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಒಳಗಡೆ ಇರುವ ಆ ಜಾಠರಾಗ್ನಿಯಲ್ಲಿ ಭಗವಂತ ಇದ್ದಾನೆ ಅಂತ ಅವನಿಗೆ ಪ್ರಾಣಾಯಸ್ವಾಹ ಮುಂತಾದ ಮಂತ್ರಗಳನ್ನು ಹೇಳಿ ದೇವರಿಗೆ ಅವರು ಹೋಮವನ್ನು ಯತಿಗಳು ಮಾಡ್ತಾರೆ ಅಂತರಂಗದಲ್ಲಿ. ಅದರಂತೆ ಶ್ರೀಮದ್ ಆಚಾರ್ಯರು ಕೂಡ ಮಾಡಿ ಅನಂತರದಲ್ಲಿ ಮತ್ತೆ ಸಾಯಂಕಾಲದವರೆಗೆ ಪಾಠ ಪ್ರವಚನ, ಹೀಗೆ ನಿರಂತರವಾಗಿ ಅವರು ತಮ್ಮ ಆ ಪ್ರತಿನಿತ್ಯದ ಆ ದಿನಚರಿಯನ್ನು ಆ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರನ್ನು ಆ ವಿಷ್ಣುಮಂಗಲ ದೇವಾಲಯದಲ್ಲಿ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ನೋಡಿ ಮುಂದೆ ಅವರು ನಡೆಸುವ ಒಂದು ಬ್ರಹ್ಮಸೂತ್ರ ಭಾಷ್ಯದ ಆ ಪಾಠಕ್ಕೆ ತಾವು ಕೂಡ ಕೂತು ಕೇಳಿ ಆ ಮೂಲಕವಾಗಿ ತಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯ ಸಿದ್ಧರಾಗಿದ್ದಾರೆ. ಮುಂದೆ 15ನೇ ಸರ್ಗದಲ್ಲಿ ಶ್ರೀಮದ್ ಆಚಾರ್ಯರು ಇತರ ಎಲ್ಲ ವೈದಿಕ ಮತಗಳ ನಿರಾಕರಣೆ ಮಾಡಿ ಈ ದ್ವೈತ ಮತವೇ ಅತ್ಯಂತ ಶ್ರುತಿಸಮ್ಮತವಾಗಿದೆ,
ಅದೊಂದು ನಿರ್ದಿಷ್ಟವಾಗಿದೆ ಅಂತ ಸಮರ್ಥನೆ ಮಾಡುವಾಗ ಪಂಡಿತಾಚಾರ್ಯರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಆಕ್ಷೇಪಗಳಿಗೆ ಶ್ರೀಮದ್ ಆಚಾರ್ಯರು ಉತ್ತರವನ್ನು ಕೊಟ್ಟು ಅನಂತರದಲ್ಲಿ ಅವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಭೂಯೋ ಬೋಧಃ ತಥಾ ಭೂಯ ವ್ಯಾಚಖ್ಯೋ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನೆ ವಸಂಸ್ತತ್ರ ಅಮರಾಲಯೇ. ವಿಷ್ಣುಮಂಗಲದ ದೇವಾಲಯದಲ್ಲಿ ಶ್ರೀಮದ್ ಆಚಾರ್ಯರು ತಂಗಿದಾಗ ಪ್ರತಿನಿತ್ಯವೂ ಕೂಡ ಅವರ ಪಾಠ ಅಂದರೆ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನೇ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳ ಜೊತೆಗೆ ಎದುರುಗಡೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೂಡ ಅವರು ಬಂದು ಮಧ್ವಾಚಾರ್ಯರ ಬಳಿ ಅವರ ಪಾಠವನ್ನು ಕೇಳೋದಕ್ಕೆ ಕೂತಿದ್ದಾರೆ. ಅವರನ್ನು ಕಂಡಾಗ ಶ್ರೀಮದ್ ಆಚಾರ್ಯರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ಒಬ್ಬ ಯುದ್ಧ ಮಾಡುವ ರಾಜನಿಗೆ ತನ್ನ ಎದುರಾಳಿಯಾದ ರಾಜ ಒಂದು ರಥವನ್ನೇರಿ ಬಂದು ಕೂತ್ಕೊಂಡಾಗ ಹೇಗೆ ಕಾಣಿಸ್ಕೊಳ್ಬೇಕೋ ಅದರಂತೆ ಮಧ್ವಾಚಾರ್ಯರಿಗೆ ತ್ರಿವಿಕ್ರಮ ಪಂಡಿತರು ಕೂಡ ಅದ್ವೈತ ಮತವೆಂಬ ತೇರನ್ನೇರಿ ತನ್ನ ಎದುರುಗಡೆ ಅವರು ಬಂದಿದ್ದಾರೆ. ಅನಂತರದಲ್ಲಿ ಅನೇಕ ಆಯುಧಗಳನ್ನು ಆ ಯುದ್ಧದಲ್ಲಿ ಪ್ರತಿ ರಾಜರು ಹಿಡಿಯುವಂತೆ ಇವರು ಕೂಡ ಅನೇಕ ತರ್ಕಗಳೆಂಬ ಆಯುಧವನ್ನು ಹಿಡಿದಿರುವ ತಮ್ಮ ಎದುರುಗಡೆ ಇರುವ ಪ್ರತಿದ್ವಂದ್ವಿಯಾದ ವೀರನನ್ನು ಕಾಣುವಂತೆ ಮಧ್ವಾಚಾರ್ಯ ಅವರನ್ನು ಕಾಣ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಹೇಗೆ ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದ್ದಾರೆ, ಅವರ ಪ್ರವಚನದ ಶೈಲಿ ಹೇಗಿದೆ ಎಂಬುದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾವಯವೇತ್ಯೇವ ದವೀಯೋಭಿಪ್ರಕೀರ್ತಿತ. ಶ್ರೀಮದ್ ಆಚಾರ್ಯರ ಪ್ರವಚನ ಅತಿಯಾಗಿ ನಿಧಾನವಲ್ಲದ, ಅತಿ ವೇಗವೂ ಅಲ್ಲದ, ಗಂಗಾ ಪ್ರವಾಹದಂತೆ ನಿರಂತರ ಸಾಗುವ ಅವರ ಪ್ರವಚನವಾಗಿದೆ. ಅಂತಹ ಶ್ರೀಮದ್ ಆಚಾರ್ಯರು ತಮ್ಮ ಎದುರಾಳಿಯಾದ ತ್ರಿವಿಕ್ರಮ ಪಂಡಿತರನ್ನು ಗೆಲ್ಲಬೇಕಾದರೆ ತಾವು ಕೂಡ ಚತುರಂಗ ಬಲದಿಂದಲೇ ಅವರು ಪ್ರವಚನವೆಂಬ ಯುದ್ಧ ವಾಗ್ಯುದ್ಧವನ್ನು ಶುರು ಮಾಡ್ತಾ ಇದ್ದಾರೆ. ಎದುರಾಳಿಯ ರಾಜನನ್ನು ಗೆಲ್ಲಬೇಕಾದರೆ ರಾಜ ಒಬ್ಬನೇ ಬಂದುಬಿಟ್ರೆ ಅವನು ಹಿಡಿದು ಹೊಡೆದಾಗಿ ಸಾಯಿಸ್ಬಿಡ್ತಾ ಇರ್ತಾರೆ. ಆದರೆ ಅವನ ರಥ, ಕಾಲಾಳು, ಅನಂತರದ ಗಜ ಇಂಥವುಗಳನ್ನ ತೆಗೆದುಕೊಂಡು ಬಂದಾಗ ಅವನನ್ನು ಸೋಲಿಸೋದು ಕಷ್ಟವಾಗುತ್ತೆ. ಅದರಂತೆಯೇ ಶ್ರೀಮದ್ ಆಚಾರ್ಯರು ಸೂತ್ರಸ್ಯಂದನ ವೃಂದಾಢ್ಯ 564 ಬ್ರಹ್ಮಸೂತ್ರಗಳೆಂಬ ರಥಗಳನ್ನು ಮಧ್ವಾಚಾರ್ಯ ತೆಗೆದುಕೊಂಡು ಬಂದಿದ್ದಾರೆ. ಆ ಒಂದೊಂದು ರಥವು ಕೂಡ ಅದು ಒಂದು ಹೋದರೆ ಇನ್ನೊಂದು ಇರಲಿ ಅಂತಲ್ಲ, ಎಲ್ಲವೂ ಕೂಡ ಛೇದ್ಯ ಆದಂತಹ ರಥವಾಗಿದೆ. ಅಷ್ಟು ರಥಗಳ ಬೆಂಬಲದಿಂದ ಆಚಾರ್ಯರು ತಮ್ಮ ವಾಗ್ಯುದ್ಧವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರ ಎದುರುಗಡೆ ಅವರು ಶುರು ಮಾಡ್ತಾ ಇದ್ದಾರೆ. ಅಂದರೆ ಅವರು ಪ್ರತಿಯೊಂದು ವಿಚಾರವನ್ನು ಆ ಸಮರ್ಥನೆ ಮಾಡುವಾಗ ಸೂತ್ರಗಳ ಒಂದು ಆಧಾರವನ್ನು ಕೊಡ್ತಾ ಇದ್ದಾರೆ. ಇದು ಸೂತ್ರದಲ್ಲಿ ಉಕ್ತವಾದ ವಿಚಾರ, ಅಲ್ಲಿ ಸೂಚನೆ ಮಾಡಿದ ವಿಷಯ ಅಂತ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಮತ್ತು ದುರ್ವಾದರ ಶ್ರುತಿವಾರಣ, ಅನಂತರದಲ್ಲಿ ಆನೆ, ಅವರು ಹಿಡಿದುಕೊಂಡ ಆನೆ ಯಾವುದು? ಶ್ರೀಮದ್ ಆಚಾರ್ಯರ ಬಳಿ ಇರುವಂಥ ಆನೆ ಅಂದರೆ ಇತರರಿಂದ ಖಂಡನೆ ಮಾಡಲು ಅಸಾಧ್ಯವಾದ ವೇದಗಳೆಂಬ ಆನೆಗಳ ಬಲವನ್ನು ಮಧ್ವಾಚಾರ್ಯರ ಚತುರಂಗ ಬಲದ ಜೊತೆಗೆ ಹೊಂದಿದ್ದಾರೆ. ನಾವು ಇತರ ಯುಕ್ತಿಗಳನ್ನು, ಸ್ವತಂತ್ರವಾದ ಪ್ರಮಾಣಗಳನ್ನು ಹೇಳಿದರೆ ಅದಕ್ಕೆ ಖಂಡನೆ ಬಂದು ಬಿಡಬಹುದು. ಆದರೆ ವೇದವನ್ನು ಪ್ರಮಾಣವಾಗಿ ಉಲ್ಲೇಖ ಮಾಡಿದಾಗ ಅದು ಆನೆಯಂತೆ ಇರತಕ್ಕಂಥದ್ದು. ಹೇಗೆ ಇತರ ಪ್ರಾಣಿಗಳನ್ನು ಸುಲಭವಾಗಿ ಕೊಂದರೂ ಕೂಡ ಆನೆಯನ್ನು ಹೇಗೆ ಕೊಲ್ಲೋದಕ್ಕಾಗೋದಿಲ್ಲ, ವೇದಗಳಿಗೆ ಅರ್ಥಾಂತರ ಮಾಡಲಿಕ್ಕಾಗೋದಿಲ್ಲ, ಆ ಅರ್ಥ ಅದು ಸಮಂಜಸವಾಗಿರುತ್ತೆ ಅಂತ ವೇದಗಳ ಪ್ರಮಾಣವನ್ನು ಉಲ್ಲೇಖ ಮಾಡ್ತಾ ಅವರು ವೇದವೆಂಬ ಆನೆಯನ್ನು ಆಧಾರವಾಗಿಟ್ಕೊಂಡಿದ್ದಾರೆ. ಅನಂತರದಲ್ಲಿ ಬೇರೆ ಬೇರೆ ರೀತಿಯಾದ ಈ ಪುರಾಣಗಳೆಂಬತಕ್ಕಂತಹ ಅಶ್ವಗಳನ್ನು ಶ್ರೀಮದ್ ಆಚಾರ್ಯರು ತೆಗೆದುಕೊಂಡು ಅನೇಕ ಬಗೆಯಾಗಿರ್ತಕ್ಕಂಥ ಯುಕ್ತಿಗಳೆಂಬ ಕಾಲಾಳುಗಳು ಕೂಡ ಅವರಲ್ಲಿದ್ದಾರೆ. ಹೀಗೆ ಸೂತ್ರವೆಂಬ ರಥ, ಅನಂತರದಲ್ಲಿ ವೇದಗಳೆಂಬತಕ್ಕಂಥ ಆ ದಿಗ್ಗಜಗಳು, ಆನೆಗಳು, ಅನಂತರದಲ್ಲಿ ಆ ಪುರಾಣಗಳೆಂಬತಕ್ಕಂತಹ ಆ ಬೇರೆ ಬೇರೆ ರೀತಿಯಾದಂತಹ ಅಶ್ವಗಳು, ಅನಂತರದಲ್ಲಿ ಆ ಶ್ರೀಮದ್ ಆಚಾರ್ಯರು ಯುಕ್ತಿ ಎಂಬತಕ್ಕಂತಹ ಆ ಒಂದು ಕಾಲಾಳುಗಳನ್ನು ಕೂಡ ತೆಗೆದುಕೊಂಡು ಅವರು ಯುದ್ಧ ಮಾಡುವುದಕ್ಕೆ, ವಾಗ್ಯುದ್ಧಕ್ಕೆ ಅಲ್ಲಿ ಸನ್ನದ್ಧರಾಗ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ಪ್ರವಚನ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯಂತೆ ಇತ್ತು ಅಂತ ಅತ್ಯಂತ ವಿನೂತನವಾದ ಉಪಮೆಯನ್ನು ಶ್ರೀಮದ್ ಆಚಾರ್ಯರ ಪ್ರವಚನಕ್ಕೆ ಅವರು ನೀಡ್ತಾ ಇದ್ದಾರೆ. ಹೇಗೆ ಮಧ್ವಾಚಾರ್ಯರ ಆ ನಾಲಿಗೆಯಿಂದ ಸಕಲ ವಾಂಗ್ ಮನಸ್ಸುಗಳಿಗೆ ಅಭಿಮಾನಿ ದೇವತೆಯಾದ ಮಹಾಲಕ್ಷ್ಮೀ ದೇವಿಯೇ ಹೊರಹೊಮ್ಮಿ ಬರ್ತಾ ಇದ್ಲು. ಲಕ್ಷ್ಮೀ ದೇವಿಗೆ ಆ ವೃದ್ಧಿ ಹ್ರಾಸ ಎಂಬತಕ್ಕಂಥದ್ದು ಇಲ್ಲವೇ, ಬೇರೆ ಬೇರೆ ದೇವತೆಗಳಿಗೆ ಕೆಲವು ಸಂದರ್ಭದಲ್ಲಿ ಅವತಾರದಲ್ಲಿ ಅವರ ಮೂಲ ಗುಣಗಳ ಹ್ರಾಸವಾಗುವುದಿದೆ, ಕೆಲವೊಮ್ಮೆ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯ ಗಳಿಸೋದು ಕೂಡ ಇದೆ, ಅದೆಲ್ಲ ಮಹಾಲಕ್ಷ್ಮೀ ದೇವಿಗೆ ಅದು ಇಲ್ಲ. ಅನಂತರದಲ್ಲಿ ಆ ಮಹಾಲಕ್ಷ್ಮೀ ದೇವಿ ಸಮುದ್ರದಲ್ಲಿ ಹುಟ್ಟಿ ಬಂದಿದ್ದಾಳೆ. ಅನಂತರದಲ್ಲಿ ಆಕೆ ಆ ಹೇಗೆ ಲಕ್ಷ್ಮೀ ದೇವಿ ಆ ಕಂಗೊಳಿಸ್ತಾ ಇದ್ದಾಳೆ, ಅದರಂತೆ ಮಧ್ವಾಚಾರ್ಯರ ಒಂದು ಪ್ರವಚನದಲ್ಲೂ ಕೂಡ ವೃದ್ಧಿಹ್ರಾಸ ಎಂಬತಕ್ಕಂಥದ್ದಿಲ್ಲ.
ಇದ್ದಕ್ಕಿದ್ದಂತೆ ಆ ಪ್ರವಚನದ ಸೊಬಗು ಅದರ ಶೋಭೆ ಕಡಿಮೆ ಆಗಿಬಿಡೋದು. ಅಬದ್ಧ ಅಬದ್ಧ ಕೆಲವರೆಲ್ಲ ಮೊದಲು 10 ನಿಮಿಷ ಚೆನ್ನಾಗಿ ಉಪನ್ಯಾಸ ಮಾಡ್ತಾರೆ, ಆಮೇಲೆಲ್ಲ ವಿರುದ್ಧವಾಗಿ ವಿರುದ್ಧವಾಗಿ ಆ ಶಾಸ್ತ್ರ ಬಾಹಿರವಾಗಿ ಹೇಳತಕ್ಕಂಥದ್ದಿದೆ. ಆದರೆ ಆ ರೀತಿಯಾಗಿ ಅವರ ಪ್ರವಚನದಲ್ಲಿ ವೃದ್ಧಿ ಕ್ರಾಸಗಳು ಅವುಗಳು ಇರಲೇ ಇಲ್ಲ. ಶ್ರೀಮದ್ ಆಚಾರ್ಯರೆಂಬತಕ್ಕಂತಹ ಆ ಪರಿಪೂರ್ಣವಾದ ವಿದ್ಯೆ ಕಡಲಿನಿಂದ ಅದು ಪ್ರವಚನ ಅದು ಹೊರಹೊಮ್ಮಿದೆ. ಆದ್ದರಿಂದ ಆ ಮಹಾಲಕ್ಷ್ಮೀ ದೇವಿಯಂತೆ ಅವರ ಪ್ರವಚನ ಅದು ಕಂಗೊಳಿಸ್ತಾ ಇತ್ತು. ಅನಂತರದಲ್ಲಿ ಗಂಗೆಯಂತೆ ಅವರ ಪ್ರವಚನ ಇದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಗಂಗೆಯನ್ನು ಭಗವಂತನ ಪಾದ ಸಂಭೂತೆ ಅಂತ ನಾವು ಕರಿತೇವೆ. ಅನಂತರದಲ್ಲಿ ಬ್ರಹ್ಮದೇವರಿಗೂ ಕೂಡ ಆ ಪೂಜೆ ಮಾಡುವಾಗ ಆ ಕಮಂಡಲಿನಲ್ಲಿ ಗಂಗೆಯನ್ನು ತುಂಬಿಕೊಂಡೇ ಅದರಲ್ಲಿ ತುಳಸಿಯನ್ನಿಟ್ಟು ಆ ತ್ರಿವಿಕ್ರಮನ ಪಾದ ಪೂಜೆಯನ್ನು ಅಲ್ಲಿ ಬ್ರಹ್ಮದೇವರು ಕೂಡ ಮಾಡಿದ್ದಾರೆ. ಆದ್ದರಿಂದ ಬ್ರಹ್ಮದೇವರ ಒಂದು ಪೂಜಾರೂಪವಾದ ಕೃತ್ಯಕ್ಕೆ ಅಂಗವಾಗಿದೆ, ಗಂಗಾದೇವಿ ಅಂಗವಾಗಿದ್ದಾಳೆ. ಅನಂತರದಲ್ಲಿ ಲಾಲಿತಾ ಶಿರಸ ಈಶೇನ ಗಂಗೇವ ಅಶೇಷ ಪಾವನಿ, ಆ ಗಂಗಾಜಲವನ್ನು ರುದ್ರದೇವರು ತಮ್ಮ ತಲೆ ಮೇಲೆ ಧಾರಣ ಮಾಡಿದ್ದಾರೆ. ಆ ಮೂಲಕವಾಗಿ ನಮ್ಮ ಮಧ್ವಾಚಾರ್ಯರ ಆ ಪ್ರವಚನವು ಕೂಡ ಆ ಪದ್ಮೇಶನಾದ ವಿಷ್ಣುವಿನ ಆ ಮಹಿಮೆಯನ್ನು ಸ್ವರೂಪವನ್ನು ಅದು ಪ್ರಕಟಗೊಳಿಸ್ತಕ್ಕಂಥದ್ದಾಗಿದೆ. ಅನಂತರದಲ್ಲಿ ಬ್ರಹ್ಮ ಪದವಿಯನ್ನು ಅವರು ಪಡೆಯುವುದಕ್ಕೆ ಅನುಕೂಲವಾಗುವಂತಹ ಕಾರ್ಯ ಆ ಒಂದು ಭಾಷ್ಯ ಪ್ರವಚನವಾಗಿದೆ. ಅನಂತರದಲ್ಲಿ ರುದ್ರದೇವರು ತಮ್ಮ ತಲೆ ಮೇಲೆ ಆ ಗಂಗೆಯನ್ನು ಇಟ್ಕೊಂಡಂತೆ ಅಂತಹ ರುದ್ರಾದಿ ದೇವತೆಗಳೇ ಭೂಲೋಕದಲ್ಲಿ ಅವತಾರ ಮಾಡಿ ಶ್ರೀಮದ್ ಆಚಾರ್ಯರಿಂದ ಅವರು ಶಾಸ್ತ್ರವನ್ನು ಅಲ್ಲಿ ಮನನ ಮಾಡುವುದಕ್ಕೆ ಬರ್ತಾ ಇದ್ದಾರೆ. ಅಂತಹ ಗಂಗಾ ಪ್ರವಾಹದಂತೆ ಶ್ರೀಮದ್ ಆಚಾರ್ಯರ ಪ್ರವಚನ ಅದು ಅವಿಚ್ಛಿನ್ನವಾಗಿ ಸಾಗುತ್ತಾ ಇದೆ. ಅವರ ಪ್ರವಚನದಲ್ಲಿ ಬಂದ ಪ್ರಮುಖವಾದ ವಿಚಾರಗಳೇನು ಅದನ್ನು ಬಹಳ ಸುಂದರವಾಗಿ ಪ್ರತಿಯೊಂದು ಅಧಿಕರಣಗಳಲ್ಲಿ ಆ ಅಧ್ಯಾಯಗಳಲ್ಲಿ ಬರುವ ವಿಚಾರವನ್ನು ಆಚಾರ್ಯ ಹೇಗೆ ಸಂಗ್ರಹ ಮಾಡಿ ಹೇಳ್ತಾ ಇದ್ರು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ನಾರಾಯಣ ಅನಂತ ಗುಣ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞ ಶ್ರುತ್ಯ ಯುಕ್ತಿಯಾಪಿ ಅಶೀಷಧತು. ಭಗವಂತ ಅವನು ಸಕಲ ಗುಣಪೂರ್ಣನಾಗಿದ್ದಾನೆ, ಅನಂತರದಲ್ಲಿ ಅವನನ್ನೇ ಬ್ರಹ್ಮ ಎಂಬ ಶಬ್ದದಿಂದ ಕರೆಯಲಾಗತ್ತೆ ಎಂಬುದಾಗಿ ಇದಿಷ್ಟು ವಿಚಾರವನ್ನು ಮೊದಲ ಅಧ್ಯಾಯದಲ್ಲಿ ಅನಂತರದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಆ ಬಂದ ವಿಚಾರವನ್ನು ಶ್ರೀಮದ್ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಭಗವಂತ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಎಂಬುದನ್ನು ಮೊದಲ ಅಧ್ಯಾಯದಲ್ಲಿ ವೇದವ್ಯಾಸದೇವರು 4 ಪಾದಗಳ ಮೂಲಕ ಭಗವಂತನಿಗೆ ಸರ್ವಶಬ್ದ ವಾಚ್ಯತ್ವವನ್ನು ಸಮರ್ಥನೆ ಮಾಡಿ ಅವನ ಸಕಲ ಗುಣ ಪರಿಪೂರ್ಣ ಎಂಬುದನ್ನು ಅವರು ತಿಳಿಸಿಕೊಡ್ತಾ ಇದ್ದಾರೆ. ಅನಂತರದಲ್ಲಿ ವೇದಗಳಲ್ಲಿ ತದ್ಬ್ರಹ್ಮ ಜಿಜ್ಞಾಸ್ಯಂ ಅಂತ ಹೇಳಿದಾಗ ಅನೇಕರು ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ. ಬ್ರಹ್ಮ ಅಂದರೆ ಶಬ್ದರಾಶಿಗಳಲ್ಲಿ ತುಂಬ ದೊಡ್ಡದಾದ ವೇದ ಅಂತ ಅರ್ಥ ಇದೆ. ಮಹಾಲಕ್ಷ್ಮೀ ದೇವಿಗೂ ಕೂಡ ಬ್ರಹ್ಮಾಣಿ ಅಂತ ಹೆಸರಿದೆ. ಜೀವನು ಕೂಡ ಬ್ರಹ್ಮಶಬ್ದವಾಚ್. ಹಾಗಿರುವಾಗ ವಿಷ್ಣುವನ್ನು ಹೇಗೆ ತೆಗೆದುಕೊಳ್ತೀರಿ ಅಂತ ಕೇಳಿದಾಗ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಭಗವಂತನನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಅವರು ಉಪಸರ್ಜನ ಪ್ರಧಾನರಾಗಿದ್ದಾರೆ. ಅವರನ್ನು ಬಿಟ್ಟು ಪ್ರಧಾನವಾದ ಭಗವಂತನ ಬಗ್ಗೆನೇ ಇಲ್ಲಿ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದು ವೇದವ್ಯಾಸದೇವರ ಅಭಿಮತವಾಗಿದೆ. ಆದ್ದರಿಂದ ಇಲ್ಲಿ ಬ್ರಹ್ಮಶಬ್ದ ವಿಷ್ಣಾವೇವ ಅಂತ ಏವಕಾರ ಹಾಕಿ ಆ ಭಗವಂತನನ್ನೇ ಆ ಶಬ್ದದಿಂದ ಕರೆಯಲಾಗ್ತಾ ಇದೆ. ಮತ್ತು ಅವನು ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ. ಇದರಿಂದ ಶಾಸ್ತ್ರಯೋನಿತ್ವಾಧಿಕರಣವನ್ನು ಆಚಾರ ಸಂಗ್ರಹ ಮಾಡಿದ್ದಾರೆ. ಜನ್ಮಾಧಿಕರಣದಿಂದ ಅವನು ವಿಶ್ವಕರ್ತನಾಗಿದ್ದಾನೆ, ಈ ಎಲ್ಲ ಜಗತ್ತನ ಆ ಸೃಷ್ಟಾರನಾಗಿದ್ದಾನೆ ಅಂತ ಅವರು ಯುಕ್ತಿಯಿಂದ ಶ್ರುತಿಯಿಂದಲೂ ಕೂಡ ಅವರು ಸಮರ್ಥನೆ ಮಾಡ್ತಾ ಈ ಒಂದು ಪ್ರಮೇಯಕ್ಕೆ ವಿರುದ್ಧವಾದ ಇತರ ಎಲ್ಲ ದುರ್ಮತಗಳನ್ನು ಕೂಡ ಆಚಾರ್ಯರು ಖಂಡನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಿರೀಶ್ವರ ಸಾಂಖ್ಯಮತ, ಸಾಂಖ್ಯರು ಪ್ರಕೃತಿಯಿಂದಲೇ ಎಲ್ಲ ಜಗತ್ ಸೃಷ್ಟಿಯಾಗತ್ತೆ, ಅದಕ್ಕೋಸ್ಕರ ಭಗವಂತ ಬೇಕಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಪ್ರಕೃತಿ ಜಡವಾದ್ದರಿಂದ ಅದಕ್ಕೆ ಕರ್ತೃತ್ವ ಶಕ್ತಿ ಇಲ್ಲ, ಅದರಲ್ಲಿ ಇಚ್ಛಾಶಕ್ತಿ ಇಲ್ಲ, ಅದಕ್ಕಾಗಿ ಒಬ್ಬ ಭಗವಂತನನ್ನು ನೀವು ಒಪ್ಪಲೇಬೇಕು ಅಂತ ಈಶ್ವರನನ್ನು ಒಪ್ಪದ ಸಾಂಖ್ಯಮತವನ್ನು ಖಂಡನೆ ಮಾಡಿದಾಗ ಅನಂತರದಲ್ಲಿ ಎಚ್ಚೆತ್ತುಕೊಂಡ ಕೆಲವು ಸಾಂಖ್ಯರು ಹೇಳ್ತಾ ಇದ್ದಾರೆ, ನಾವು ಈಶ್ವರನನ್ನು ಒಪ್ತೇವೆ, ನಾವು ನಾಸ್ತಿಕರಂತೆ ಈಶ್ವರ ಇಲ್ಲ ಅಂತ ಹೇಳೋದಿಲ್ಲ. ಈಶ್ವರ ಇದ್ದರೂ ಕೂಡ ಅವನು ನಿಷ್ಕ್ರಿಯ, ಅವನಿಗೆ ಕರ್ತೃತ್ವ ಇಲ್ಲ, ಪ್ರಕೃತಿಯೇ ಎಲ್ಲವನ್ನು ಮಾಡುತ್ತೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಭಗವಂತ ಅವನೇ ಎಲ್ಲ ಜಗತ್ತಿಗೆ ಕಾರಣ, ಪ್ರಕೃತಿಯು ಅವನ ನಂತರ ಅದು ಉಪಾದಾನ ಕಾರಣ ಅಂತ ನಾವು ತಿಳಿಯಬೇಕು ಅಂತ ಆ ಕಾರಣಗಳಲ್ಲಿ ವೈವಿಧ್ಯವನ್ನು ನಮಗೆ ಶ್ರೀಮದ್ ಆಚಾರ್ಯ ತಿಳಿಸ್ಕೊಡ್ತಾ ಇದ್ದಾರೆ. ಒಬ್ಬ ವೈದ್ಯ ಶಸ್ತ್ರಕ್ರಿಯೆ ಮಾಡಬೇಕಾದ್ರೆ ಅವನಿಗೆ ಕೈಗಳು ಇರಬೇಕು, ಅಸ್ತ್ರಶಸ್ತ್ರಗಳು ಕೂಡ ಇರಬೇಕು, ಬರೀ ಕೈಯಿಂದಲೇ ಹೊಟ್ಟೆ ಕೊಯ್ಯೋದಕ್ಕೆ ಆಗೋದಿಲ್ಲ. ಅದರಂತೆ ಭಗವಂತ ಅವನ ಪ್ರಕೃತಿಯ ಮೂಲಕವಾಗಿ ಆ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದಾನೆ, ಅವನೇ ಪ್ರಧಾನವಾಗಿ ಅವನನ್ನು ಕರ್ತೃ ಅಂತ ನಾವು ತಿಳಿಯಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ಭಾಸ್ಕರ ಮತ, ಪಾಶುಪತಾದಿಮತ,
ವೈಶೇಷಿಕ ಮತವನ್ನು ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಆ ವೈಶೇಷಿಕರು ಕಣಾದ ಮಹರ್ಷಿಗಳು ಭಗವಂತನ ಬಗ್ಗೆ ಹೇಳುವಾಗ ನಾವು ದೇವರಿಗೆ ಸುಖ ಒಪ್ಪಲ್ಲ, ಅದನ್ನು ಒಪ್ಪಿದರೆ ದುಃಖನೂ ಒಪ್ಪಬೇಕಾಗತ್ತೆ. ಯಾರು ಸುಖಿಯೋ ಅವನು ದುಃಖಿಯಾಗಿದ್ದಾನೆ ಅಂತ ಜಗತ್ತಿನಲ್ಲೆಲ್ಲ ನಿಯಮ ಇದೆ. ಆದ್ದರಿಂದ ನಾವು ದೇವರಲ್ಲಿ ದುಃಖವನ್ನು ಒಪ್ಪಬಾರದು ಅನ್ನೋದಕ್ಕೋಸ್ಕರ ನಾವು ಸುಖವನ್ನು ಒಪ್ಪೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಮಧ್ವಾಚಾರ್ಯ ಖಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಜಡದಲ್ಲಿ ದುಃಖ ಇಲ್ಲ, ಸುಖ ಇಲ್ಲ. ಇನ್ನು ಚೇತನೋತ್ತಮನಾದ ದೇವರಲ್ಲಿ ಕೂಡ ಅವನಲ್ಲಿ ಸುಖ ದುಃಖ ಇಲ್ಲ ಅಂತ ಆದರೆ ಹಾಗಾದರೆ ಅದು ಜಡವಾಗಿ ಬಿಡ್ತಾ ಇದೆ ಅಲ್ಲ. ಆದ್ದರಿಂದ ದೇವರಲ್ಲಿ ದುಃಖವನ್ನು ಒಪ್ಪಬಾರದು ಅನ್ನುವ ಆ ಭರದಲ್ಲಿ ಭಗವಂತನನ್ನು ಜಡದಂತೆ ಸುಖ ದುಃಖ ರಹಿತವನ್ನಾಗಿ ಮಾಡಿದ ಆ ವೈಶೇಷಿಕರ ಮತವು ಕೂಡ ಅದು ಸರಿಯಲ್ಲ ಅಂತ ಹೀಗೆ ನಿರಾಕರಣೆ ಮಾಡ್ತಾ, ಅನಂತರದಲ್ಲಿ ಈ ಅದ್ವೈತ ಮತದಲ್ಲಿ ಜೀವಬ್ರಹ್ಮರಿಗೆ ಔಪಾಧಿಕವಾದ ಭೇದವನ್ನು ಒಪ್ಪಿದರೆ ಅದು ಕೂಡ ಸರಿಯಲ್ಲ, ಭೇದವು ಸ್ವಾಭಾವಿಕ ಅನ್ನತಕ್ಕಂಥ ಮಾತನ್ನು ಶ್ರೀಮದ್ ಆಚಾರ್ಯ ಸಮರ್ಥನೆ ಮಾಡ್ತಾರೆ. ಹೀಗೆ ಕೊನೆಗೆ ಎಲ್ಲ ಸಿದ್ಧಾಂತವನ್ನು ಅಲ್ಲಿ ಮಂಡಿಸಿದಾಗ ಆನಂತರದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ವಾದವನ್ನು ಹುಡ್ತಾ ಇದ್ದಾರೆ. ಸ್ವಾಮಿ, ಇದುವರೆಗೂ ಕೂಡ ನೀವು ಎಲ್ಲ ವಿಷಯಗಳನ್ನು ಹೇಳಿದ್ದೀರಾ, ಇದರ ಬಗ್ಗೆ ಕೆಲವು ನಮ್ಮ ಆಕ್ಷೇಪಗಳಿದೆ ಅಂತ ಅವರು ಪ್ರಶ್ನೆ ಮಾಡಿದಾಗ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅನಂತರ ತಮ್ಮ ಸಿದ್ಧಾಂತದ ಮೇಲೆ ಯಾವ ಪ್ರಶ್ನೆಯೂ ಕೂಡ ಬಾರದಂತೆ ಅವರು ಅವರನ್ನು ಖಂಡನೆ ಮಾಡಿಬಿಡ್ತಾ ಇದ್ದಾರೆ. ಅನಂತರದಲ್ಲಿ ಅಥ ಪ್ರಾಯುಂಕ್ತ ವಿವಿಧಾನ್ ಬೋಧಚಾಪ ಗುಣೇರಿತಾನ್. ಆ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತರು ಪ್ರಯೋಗ ಮಾಡಿದ ಆಕ್ಷೇಪಗಳೆಂಬ ಬಾಣಗಳನ್ನು ಮಧ್ವಾಚಾರ್ಯ ತುಂಡು ಮಾಡಿಬಿಟ್ಟಿದ್ದಾರೆ, ಅವುಗಳನ್ನೆಲ್ಲ ನಾಶಗೊಳಿಸಿದ್ದಾರೆ. ಅನಂತರದಲ್ಲಿ ತಮ್ಮ ಸಿದ್ಧಾಂತವನ್ನು ಅವರು ಸಮರ್ಥನೆ ಮಾಡಿದಾಗ ಅವರು ಆಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಧ್ರುವಮ್ಮೇ ದಾಸ್ಯತಾಮಿತಿ, ನಿಮ್ಮ ದಿವ್ಯವಾದ ಪಾದರಜೋಧೂಳಿಯ ದಾಸ್ಯತ್ವವನ್ನು ಅಲ್ಲಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅನಂತರದಲ್ಲಿ ಅವರಿಗೆ ವೈಷ್ಣವ ದೀಕ್ಷೆಯನ್ನು ನೀಡಿ ಅವರನ್ನು ತಮ್ಮ ಶಿಷ್ಯವರ್ಗದ ಆಪ್ತ ವಲಯದಲ್ಲಿ ಶ್ರೀಮದ್ ಆಚಾರ್ಯ ಸೇರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ನೀವು ಅದ್ವೈತ ಸಿದ್ಧಾಂತದಲ್ಲಿ ಭಾರೀ ಗಟ್ಟಿಗರು, ಅಂತಹ ನೀವು ದ್ವೈತ ಸಿದ್ಧಾಂತವನ್ನು ಸ್ವೀಕಾರ ಮಾಡಿದಾಗ ನಿಮ್ಮಿಂದ ನಮ್ಮ ಭಾಷ್ಯಕ್ಕೆ ಒಂದು ಗ್ರಂಥ ರಚನೆ ಆಗಲಿ ಅಂತ ಅವರು ಅಪ್ಪಣೆ ಮಾಡಿದಾಗ ಆ ಸಂದರ್ಭದಲ್ಲಿ ಅವರು ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ದೊಡ್ಡವರ ಜ್ಞಾನಿಗಳ ಒಂದು ಅಪ್ಪಣೆ ಇದ್ದಾಗ ಆ ಗ್ರಂಥ ರಚನೆ ಅದು ಆಗಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಆ ಗುರುಗಳ ಆಜ್ಞೆ ಅದನ್ನು ತಿರಸ್ಕಾರ ಮಾಡಬಾರದು ಅಂತ ಪಂಡಿತಾಚಾರ್ಯರು ತತ್ವ ಪ್ರದೀಪ ಅನ್ನತಕ್ಕಂತಹ ಒಂದು ಸೂತ್ರ ಭಾಷ್ಯ ಅದಕ್ಕೆ ಅವರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅನಂತರದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಕೂಡ ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಕೂಡ ಬರೀ ಬ್ರಹ್ಮಸೂತ್ರ ಭಾಷ್ಯ ಬರೆದರೆ ನಮಗೆ ಸಾಕಾಗಲ್ಲ, ನೀವು ನ್ಯಾಯ ವಿವರಣವನ್ನು ಕೂಡ ರಚನೆ ಮಾಡಿದ್ದೀರಾ, ಆದರೆ ಬ್ರಹ್ಮಸೂತ್ರಗಳಲ್ಲಿ ಬರುವ ಆ ಯುಕ್ತಿಗಳಿಗೆ ಯಾವ ತರಹ ಪೂರ್ವಪಕ್ಷಪರವಾಗಿ ತಿಳ್ಕೊಳ್ಬೇಕು ಅದೆಲ್ಲ ನಮಗೆ ಗೊತ್ತಾಗೋದಿಲ್ಲ, ಆದ್ದರಿಂದ ಆ ಯುಕ್ತಿಯನ್ನು ವಿವರಣೆ ಮಾಡುವ ಒಂದು ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ತರ್ಕಭೂಯಿಷ್ಠವಾದ ಆ ಅನುವ್ಯಾಖ್ಯಾನವೆಂಬ ಆ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾರೆ. ಅದನ್ನು ರಚನೆ ಮಾಡಿ ನಾಲ್ಕು ಜನ ಶಿಷ್ಯರಿಗೆ ಎದುರುಗಡೆ ಕೂಡಿಸಿ ಅವರಿಗೆ ಏಕಕಾಲದಲ್ಲಿ ನಾಲ್ಕು ವಿಭಿನ್ನ ಅಧ್ಯಾಯಗಳ ಆ ವಿಚಾರವನ್ನು ಅವರು ಡಿಕ್ಟೇಟ್ ಮಾಡಿದಾಗ ಏಕಕಾಲದಲ್ಲಿ ಆ ಗ್ರಂಥದ ರಚನೆಯ ನಾಲ್ಕು ಅಧ್ಯಾಯಗಳ ಆ ಗ್ರಂಥ ರಚನೆಯಾಗಿ ಬಿಡ್ತಾ ಇತ್ತು. ಅದರ ನಂತರದಲ್ಲಿ ಅವರು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎಂಬತಕ್ಕಂತಹ ಎರಡು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಭಗವದ್ಗೀತೆಯ ಆಂತರ್ಯವನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಅವರು ಎರಡು ಆ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅನಂತರದಲ್ಲಿ ತತ್ವೋದ್ಯೋತ ಎಂಬತಕ್ಕಂತಹ ಪ್ರಕರಣ, ದಶ ಪ್ರಕರಣವನ್ನು ಶ್ರೀಮದ್ ಆಚಾರ್ಯ ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಒಂದೊಂದು ಪ್ರಕರಣವು ಕೂಡ ವಾಯುದೇವರ ಮೂಲಕ ಹೊರಹೊಮ್ಮಿದ ಅವುಗಳು ಒಂದೊಂದು ಬೆಂಕಿಯ ಕಿಡಿಗಳಂತೆ ಇತ್ತು, ಅದೆಲ್ಲ ಇತರ ಮತಗಳೆಂಬ ಆ ಒಣಗಿದ ಕಾಡನ್ನು ಸುಟ್ಟು ಬೂದಿ ಮಾಡುತ್ತೆ ಅಂತ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ತಮ್ಮ ಎಲ್ಲ ಗ್ರಂಥಗಳನ್ನು ವಿಶೇಷವಾಗಿ ರಚನೆ ಮಾಡಿ ಆ ಮೂಲಕ ತಮ್ಮ ಶಿಷ್ಯರಲ್ಲಿ ಈ ಒಂದು ವೈದಿಕ ದರ್ಶನ ಅದು ಸರಿಯಾಗಿ ಉಳಿಯಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಶ್ರೀಮದ್ ಆಚಾರ್ಯರ ತಮ್ಮಂದಿರಾದ ವಿಷ್ಣುತೀರ್ಥರು ಅವರು ತಮ್ಮ ತಂದೆ ತಾಯಿಗಳು ಮೃತರಾದ ಮೇಲೆ ಮನೆಯಲ್ಲಿದ್ದ ಸಂಪತ್ತೆಲ್ಲ ಕಳ್ಳತನದಿಂದ ಕಳ್ಳರ ಪಾಲಾಗಿಬಿಡತ್ತೆ. ವಿಧಿಭ್ರೂ ವಿಭ್ರಮ ಭ್ರಶ್ಯತ್ ಧನ ಗೋಧಾನ್ಯ ಸಂಪದ. ಒಂದು ಕಡೆ ತಂದೆ ತಾಯಿಗಳನ್ನು ಕಳೆದುಕೊಂಡ ದುಃಖ, ಮತ್ತೊಂದು ಕಡೆ ಮನೆಯಲ್ಲಿದ್ದದ್ದೆಲ್ಲ ಅದು ಕಳ್ಳರ ಪಾಲಾದಾಗ ಆ ಸಂದರ್ಭದಲ್ಲಿ ನಿಜವಾದ ವೈರಾಗ್ಯವನ್ನು ಪಡೆದು ಅವರು ಶ್ರೀಮದ್ ಆಚಾರ್ಯರ ಬಳಿ ಬಂದು ಕೇಳ್ತಾ ಇದ್ದಾರೆ, ಪಾರಿವ್ರಾಜ್ಯಂ ಪ್ರಾರ್ಥಯಂತಂ, ನಮಗೆ ಸನ್ಯಾಸ ಕೊಡಬೇಕು ಅಂತ ಅವರು ಕೇಳಿದಾಗ ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಯೋಚನೆ ಮಾಡಿದರು, ಅವರಲ್ಲಿ ವೈರಾಗ್ಯವೇನೋ ಪರಿಪೂರ್ಣವಾಗಿದೆ, ಆದರೂ ಕೂಡ ಸನ್ಯಾಸಕ್ಕೆ ಇನ್ನೂ ಕೂಡ ಕಾಲವಲ್ಲ, ಆದ್ದರಿಂದ ಆ ಕಾಲ ಬಂದಾಗ ನಿಮಗೆ ಸನ್ಯಾಸ ಕೊಡ್ತೇವೆ ಅಂತ ಅವರಿಗೆ ಹೇಳಿಬಿಟ್ಟರು ಮಧ್ವಾಚಾರ್ಯ. ಆವಾಗ ಅವರಿಗೆ ಬಹಳ ಬೇಸರವಾಯಿತು.
ಎಲ್ಲೋ ನಮ್ಮ ಗುರುಗಳು ನನ್ನಲ್ಲಿ ವೈರಾಗ್ಯ ಪರಿಪೂರ್ಣ ಆಗಿಲ್ಲ ಅಂತ ಈ ರೀತಿಯಾಗಿ ಸನ್ಯಾಸ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಇನ್ನಷ್ಟು ವೈರಾಗ್ಯವನ್ನು ಪಡೆಯಬೇಕು ಅಂತ ಅನಂತರದಲ್ಲಿ ಅವರ ಮನೆಗೆ ಹೋದರೆ ನಜಘಾಸ ನಸುಶ್ವಾಪ, ಅವರು ಏನನ್ನು ಕೂಡ ತಿನ್ನಲೇ ಇಲ್ಲ, ನಿದ್ದೆ ಮಾಡಲಿಲ್ಲ, ನಗಲಿಲ್ಲ, ಉಣಲಿಲ್ಲ. ಯಾಕೆ ಅಂದರೆ ನಮ್ಮ ಗುರುಗಳಿಗೆ ಪ್ರಿಯವಾಗುವ ರೀತಿಯಲ್ಲಿ ವೈರಾಗ್ಯವನ್ನು ನಾವು ಪಡೆಯಬೇಕು ಅಂತ ಎಲ್ಲ ಶಬ್ದ ಸ್ಪರ್ಶ ರೂಪರಸ ಗಂಧಗಳೆಂಬ ಆ ವಿಷಯ ಪದಾರ್ಥಗಳನ್ನು ತೊರೆದು ಮತ್ತಷ್ಟು ವಿರಕ್ತರಾಗಿ ಆ ಸಂದರ್ಭದಲ್ಲಿ ಆಚಾರ್ಯರ ಆ ಬಳಿ ಬಂದಿದ್ದಾರೆ. ಅನಂತರದಲ್ಲಿ ಅವರಿಗೆ ಆಶ್ರಮವನ್ನು ಕೊಟ್ಟು ಅವರಿಗೆ ವಿಷ್ಣು ತೀರ್ಥರು ಅಂತ ಶ್ರೀಮದ್ ಆಚಾರ್ಯರು ನಾಮಕರಣ ಮಾಡಿದ್ದಾರೆ. ಅಂತಹ ವಿಷ್ಣು ತೀರ್ಥರೇ ಮುಂದೆ ಸೋದೆ ಮಠದ ಮೂಲ ಪುರುಷರಾಗಿ ಅನಂತರ ಸುಬ್ರಹ್ಮಣ್ಯ ಮಠದ ಆ ವಸ್ತುವಾರಿಯನ್ನು ಕೂಡ ಅವರು ನೋಡಿಕೊಳ್ತಾ ಇದ್ದಾರೆ. ಅಂತಹ ಅವರು ತಮ್ಮ ಎಲ್ಲ ಅವತಾರ ಕಾರ್ಯಗಳನ್ನು ಪರಿಸಮಾಪ್ತಿ ಮಾಡಿ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ಕುಮಾರಧಾರಾ ತೀರ್ಥದ ಪರಿಸರದಲ್ಲಿ ಆ ಬೆಟ್ಟದ ಮೇಲೆ ಅವರು ತಪಸ್ಸಿಗೆ ಕುಳಿತುಕೊಂಡು ಬಿಟ್ಟರಂತೆ. ನಾನು ಇನ್ನೂ ಕೂಡ ತಪಸ್ಸನ್ನು ಮಾಡ್ತಾ ಇರ್ತೇನೆ, ಶ್ರೀಮದ್ ಆಚಾರ್ಯರು ಈ ಗ್ರಂಥಗಳನ್ನು ಮತ್ತಾರಾದರೂ ದುರುಳರೆಲ್ಲ ಹಿಂದಿನಂತೆ ಅಪಹಾರ ಮಾಡೋದು, ಅದನ್ನು ನಾಶ ಮಾಡೋದೇನಾದರೂ ಮಾಡಿದರೆ ಆ ಬೆಟ್ಟದಿಂದ ಕೆಳಗಡೆ ನಾನು ಹಿಡಿದು ಬಂದು ಆ ತಾಮ್ರದ ರೇಖೆಗಳಲ್ಲಿ ಬರೆದಿಟ್ಟ ಆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಮತ್ತೆ ಭೂಲೋಕದಲ್ಲಿ ಪ್ರಸಾರ ಮಾಡುತ್ತೇನೆ ಅನ್ನುವ ಆ ಉದಾತ್ತವಾದ ಧ್ಯೇಯವನ್ನಿಟ್ಕೊಂಡು ಆ ಕುಮಾರಧಾರ ಆ ಬೆಟ್ಟದ ಮೇಲೆ ಆಚಾರ್ಯ ತಮ್ಮಂದಿರಾದ ಆ ವಿಷ್ಣು ತೀರ್ಥರ ತಪಸ್ಸನ್ನು ಮಾಡ್ತಾ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಆಹಾರವನ್ನು ಕೂಡ ತೊರೆದು ಬಿಟ್ಟು ಆವಾಗ ಅವರ ಬಳಿ ಇದ್ದಂತಹ ಅವರ ಕೆಲವು ಶಿಷ್ಯರೆಲ್ಲ ಏನು ನಮ್ಮ ಗುರುಗಳು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವರಿಗೆ ಆಹಾರವೇ ಇಲ್ಲ, ಊಟ ಮಾಡದೇ ಇದ್ದರೆ ಏನಂತೆ, ಅವ್ರಿಗೆ ಏನಾದರೂ ತಗೊಂಡು ಹೋಗೋಣ ಅಂತ ದೇವರಿಗೆ ಅಭಿಷೇಕ ಮಾಡಿದ ಪಂಚಾಮೃತವನ್ನು ತೆಗೆದುಕೊಂಡು ಹೋಗಿ ವಿಷ್ಣು ತೀರ್ಥರ ಮುಂದೆ ಇಟ್ಟರಂತೆ. ಆವಾಗ ಅವರು ಅದನ್ನು ನೋಡ್ತಾ ಇದ್ದಾರೆ, ಅದರಲ್ಲಿ ಹಾಲು ಮೊಸರು ತುಪ್ಪ ಅದೆಲ್ಲ ಒಳ್ಳೆ ಪೌಷ್ಟಿಕ ಆಹಾರಗಳೇ ಸೇರ್ಕೊಂಡ್ಬಿಟ್ಟಿದೆ, ನಾನು ದೇಹ ದಂಡನೆ ಮಾಡಬೇಕು ಅಂತ ತಪಸ್ಸನ್ನು ಮಾಡ್ತಾ ಇದ್ದೇನೆ, ಆದರೆ ಇವರೆಲ್ಲ ದೇಹ ಪುಷ್ಟಿಗೆ ಕಾರಣವಾದ ಆಹಾರ ತಂದು ಕೊಡ್ತಾ ಇದ್ದಾರಲ್ಲ, ನಮಗೆ ಪಂಚಾಮೃತ ಬೇಡ ಅಂತ ಹೇಳಿಬಿಟ್ರಂತೆ. ಸರಿ ಮತ್ತೆ ಇನ್ನೇನು ಬೇಕು ಸ್ವಾಮಿ ಅಂತ ಕೇಳಿದಾಗ, ನಮಗೆ ಪಂಚಗವ್ಯವನ್ನು ತಂದುಕೊಡಿ, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದಾಗ, ಭಕ್ತೈರನುಗಿನಂ ನೀತಂ ಪ್ರಾರ್ಥಿತೋ ಇತಿ ಶೇಖರ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ಪಂಚಮೇ ದಿನೇ. ಆ ಪಂಚಗವ್ಯವನ್ನು ಕೂಡ ಐದೈದು ದಿನಗಳಿಗೆ ಒಮ್ಮೆ ಮಾತ್ರ ಅವರು ಅದನ್ನು ಸ್ವೀಕಾರ ಮಾಡ್ತಾ ಇದ್ರು, ಅದು ಕೂಡ ಕೇವಲ ಅಂತರಂಗ ಶುದ್ಧಿಗೋಸ್ಕರವಾಗಿ ಮಾತ್ರ. ಆದ್ದರಿಂದ ಅಂತಹ ವಿಷ್ಣು ತೀರ್ಥರು ಪಂಚಾಮೃತವನ್ನು ಕೊಡ್ತೇನೆ ಅಂತ ಹೇಳಿದಾಗ, ಅದು ನಮಗೆ ಬೇಡ, ಅದು ಪಂಚಗವ್ಯ ಬೇಕು ಅಂತ ಅವರು ಹೇಳಿದವು. ಆದರೆ ಇವತ್ತು ನಾವೆಲ್ಲ ಪಂಚಗವ್ಯ ಬೇಡ, ಬರೀ ಪಂಚಾಮೃತ ಸಾಕು ಅಂತ ನನ್ನವರು ನಾವು ಎಲ್ಲಾದರೂ ಯಜ್ಞೋಪವೀತ ಧಾರಣ ಮಾಡುವಾಗ ಪಂಚಗವ್ಯ ಕೊಡ್ತಾ ಬರ್ತಾ ಇರ್ತಾರೆ. ಯಾರಿಗಾದರೂ ಪಂಚಗವ್ಯ ಸಿಗದೇ ಇದ್ದರೆ ಅಲ್ಲಿ ಕೇಳೋದೇ ಇಲ್ಲ, ಅವರಾಗಿ ಕೊಡ್ಲಿಕ್ಕೆ ಬಂದರೆ ಹಿಂಗೆ ಹಿಡಿದು ಬಿಡ್ತಾರೆ, ಎಲ್ಲ ಕೆಳಗಡೆ ಬಿದ್ದು ಹೋಗಿಬಿಡಬೇಕು, ಆಮೇಲೆ ಹಿಂಗೆ ಮೂಸು ನೋಡಿ ಕೈ ಬಿಟ್ಬಿಡೋದು. ಅದೇ ಪಂಚಾಮೃತ ಅಂದರೆ ಇಡೀ ಬೊಗಸೆಯನ್ನು ನಾವು ಕೈ ಹಿಡಿತಾ ಇರ್ತೇವೆ. ಕೆಲವರೆಲ್ಲ ರಾಯರಿಗೆ ಪಂಚಾಮೃತ ಸೇವೆ ಮಾಡಿಸ್ತಾ ಇರ್ತಾರೆ, ಯಾಕೆಂದರೆ ಪುಣ್ಯ ಬರಲಿ ಅಂತಲ್ಲ, ಪಂಚಾಮೃತ ಬರಲಿ ಅಂತ ಆ ರಾಯರಿಗೆ ಪಂಚಾಮೃತ ಸೇವೆ ಕೆಲವರು ಮಾಡಿಸ್ತಾ ಇರ್ತಾರೆ. ಆದರೆ ನಮ್ಮ ಅಸ್ಥಿಗತವಾದ ಪಾಪವನ್ನು ಕೂಡ ಆ ದೂರ ಮಾಡತಕ್ಕಂಥದ್ದು ಪಂಚಗವ್ಯ, ಅದನ್ನು ಸ್ವೀಕಾರ ಮಾಡಿ ನಾವು ಪಂಚಗವ್ಯ ಪ್ರಿಯರೇ ಹೊರತಾಗಿ ಪಂಚಾಮೃತ ಪ್ರಿಯರಲ್ಲ ಅಂತ ನಮಗೆ ವಿಷ್ಣು ತೀರ್ಥರು ಆ ರೀತಿಯಾಗಿ ಅವರು ತೋರಿಸಿಕೊಟ್ಟಿದ್ದಾರೆ. ಅನಂತರದಲ್ಲಿ ಅವರ ಅದ್ಭುತವಾಗಿರತಕ್ಕಂತಹ ತಪಶ್ಚರ್ಯೆಯ ಬಗ್ಗೆ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಬೇರೆ ಯಾರಿಗೂ ಕೂಡ ಆ ಬೆಟ್ಟದ ಬಳಿಯೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಶೀತಲಮಯವಾದ ಆ ಬೆಟ್ಟದ ಮೇಲೆ ಅವರು ಕೂತ್ಕೊಂಡು ತಪಶ್ಚರ್ಯೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಮಧ್ವಾಚಾರ್ಯರು ಮಾಡಿದ ಆ ಅಪಾರವಾದ ಅನುಗ್ರಹವನ್ನು ಗೋಪ್ಯತ್ವಾದ್ವಾ ನವರ್ಣ್ಯತೆ ಅಂತ ಹೇಳಿಬಿಡ್ತಾರೆ. ಅದು ಬಹಳ ರಹಸ್ಯವಾದ ವಿಚಾರ, ಅವರಿಗೆ ಯಾವ ರೀತಿಯಾದ ಅನುಗ್ರಹವನ್ನು ಶ್ರೀಮದ್ ಆಚಾರ್ಯರು ಮಾಡಿದಾರೋ ಅದು ರಹಸ್ಯವಾದ್ದರಿಂದ ಅದನ್ನು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿಯಾಗಿ ಅವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಶ್ರೀಮದ್ ಆಚಾರ್ಯರ ಅನೇಕ ಶಿಷ್ಯರ ಒಂದು ವಿವರಣೆಯನ್ನು ಮಧ್ವೇಜ ನಮಗೆ ತಿಳಿಸಿಕೊಡ್ತಾ ಇತ್ತು. ಪದ್ಮನಾಭ ತೀರ್ಥರು ಕೂಡ ಈಗಾಗಲೇ ಅವರ ಜೊತೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರೇ ಪದ್ಮನಾಭ ತೀರ್ಥರಾಗಿ ವಿಖ್ಯಾತರಾಗಿದ್ದಾರೆ. ಸಪದ್ಮನಾಭ ತೀರ್ಥಾಖ್ಯ ಶಿಷ್ಯೋನ್ಯೋಭೂತು ಸುಚೇತಸಃ. ಶ್ರೀಮದ್ ಆಚಾರ್ಯರ ಪ್ರಥಮ ಶಿಷ್ಯರು ಒಂದು ರೀತಿಯಲ್ಲಿ ಮೊದಲೇ ಅವರಿಗೆ ವಿಷ್ಣು ತೀರ್ಥರಾಗಿ ಅವರಿಗೆ ಆಶ್ರಮ ಕೊಟ್ಟರೆ ಅನಂತರದಲ್ಲಿ ಗೃಹಸ್ಥ ಯತಿಗಳಲ್ಲಿ ಪದ್ಮನಾಭ ತೀರ್ಥರು ಅಗ್ರಗಣ್ಯರಾಗ್ತಾ ಇದ್ದಾರೆ. ಅವರು ಕೂಡ ನಿರಂತರವಾಗಿ ಶ್ರೀಮದ್ ಆಚಾರ್ಯರ ದಿವ್ಯವಾದ ಆ ಒಂದು ಉಪದೇಶದಿಂದ ಎಲ್ಲ ವಿದ್ಯೆಯನ್ನು ಅವರು ಪಡೆದಿದ್ದಾರೆ. ವೇದಾಂತವೆಂಬ ಸಮುದ್ರದಲ್ಲಿ ವಿಹಾರ ಮಾಡುವ ತಿಮಿಂಗಿಲದಂತೆ ಆ ಪದ್ಮನಾಭ ತೀರ್ಥರಿದ್ದರೆ ಇತರ ಮತಗಳೆಂಬ ನದಿಗಳಲ್ಲೂ ಕೂಡ ಅವರು ವಿಹಾರ ಮಾಡಿದವರು. ಅಂದರೆ ಆ ಇತರ ಮತಗಳೆಲ್ಲ ಅವರಿಗೆ ವೇದಾಂತದ ಸಮುದ್ರದ ಮುಂದೆ ಅಲ್ಪ ನದಿಗಳು ಅಂತ ರೀತಿಯಾಗಿ ಅವರು ಭಾವಿಸ್ತಾ ಇದ್ದಾರೆ. ಅಂತಹ ಪದ್ಮನಾಭ ತೀರ್ಥರನ್ನು ಜನಗಳೆಲ್ಲ ಮಧ್ವಾಚಾರ್ಯರಂತೆ ಅವರು ಪ್ರವಚನ ಮಾಡ್ತಾ ಇದ್ದಾರೆ. ತಮ್ಮ ದಿವ್ಯವಾದಂತಹ ಪ್ರವಚನದ ಒಂದು ದಿವ್ಯವಾದ ಆ ಒಂದು ಆ ಪ್ರವಚನದ ಮೂಲಕವಾಗಿ
ಆ ಸಿಂಹ ಗರ್ಜನೆ ಮಾಡುವಂತೆ ಮಾಡ್ತಾ ವಾದಿಸಿಂಹರಾದ ಅನೇಕ ಆ ಗ್ರಾಮಸಿಂಹರನ್ನು ಕೂಡ ಅವರು ಖಂಡನೆ ಮಾಡಿಬಿಡ್ತಾ ಇದ್ದಾರೆ. ಮತ್ತ ದುರ್ವಾದಿ ಮಾತಂಗ ತರ್ಕ ಮಸ್ತಕ ಧಾರಣೆ ಪಂಚಾಸ್ಯ. ಅವರು ಹೇಗಿದ್ದರು ಅಂದರೆ ಆ ದುರ್ವಾದಿಗಳೆಲ್ಲ ಮದಿಸಿದ ಆನೆಯಂತೆ ಇದ್ದರೆ ಆ ಆನೆ ಕುಂಭಸ್ಥಳದ ಮೇಲೆ ಕೂತು ಆ ಸಿಂಹ ಹೇಗೆ ಅದನ್ನು ತನ್ನ ಪಂಜುಗಳಿಂದ ಹರಿದು ಮಾಂಸವನ್ನು ತಿಂದು ಬಿಡತ್ತೆ, ಅದರಂತೆ ಸಿಂಹದಂತೆ ಪದ್ಮನಾಭ ತೀರ್ಥರಿದ್ದಾರೆ. ಅವರು ಸನ್ಯಾಯಿ ರತ್ನಾವಲಿ, ಸತರ್ಕ ದೀಪಾವಲಿ ಎಂಬುವ ಅಪೂರ್ವವಾದ ಎರಡು ಕೃತಿಗಳನ್ನು ಸೂತ್ರಭಾಷ್ಯ ಅವುಗಳಿಗೆ ಮತ್ತೊಂದಕ್ಕೆ ಅವರು ರಚನೆ ಮಾಡಿದ್ದಾರೆ. ಅಂತಹ ಪದ್ಮನಾಭ ತೀರ್ಥರನ್ನು ಜನಗಳೆಲ್ಲ ಇವರು ಪ್ರವಚನ ಮಾಡ್ತಾ ಇದ್ದರೆ, ಇವರು ಮಧ್ವಾಚಾರ್ಯರಂತೆ ಕಾಣಿಸ್ತಾ ಇದ್ದಾರೆ, ಆದ್ದರಿಂದ ಇವರನ್ನು ಅಭಿನವ ಆನಂದ ತೀರ್ಥರು ಅಂತ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿಬಿಟ್ಟು ಅವಾಗ ಪದ್ಮನಾಭ ತೀರ್ಥರು ವಿನಯದಿಂದ ಅವರು ತಿರಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಶ್ರೀಮದ್ ಆಚಾರ್ಯರು ಯಾವತ್ತೂ ಕೂಡ ಅವರು ನವನವೀನರೇ ಆಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮನ್ನು ನೀವು ಮಧ್ವಗುರುಗಳ ಶಿಷ್ಯರು ಅಂತ ನೀವು ನಮ್ಮನ್ನು ಸ್ತೋತ್ರ ಮಾಡಬೇಕು ಅಂತ ಅವರು ಹೇಳಿದಾಗ ಆ ಸಂದರ್ಭದಲ್ಲಿ ಅವರನ್ನು ಅದೇ ರೀತಿಯಾಗಿ ಅವರನ್ನು ಅಲ್ಲಿ ಕರೀತಾ ಇದ್ದಾರೆ. ಅನಂತರದಲ್ಲಿ ಶ್ರೀಮದ್ ಆಚಾರ್ಯರ ಅನೇಕ ಮಂದಿ ಗೃಹಸ್ಥ ಶಿಷ್ಯರುಗಳು ಕೂಡ ಇದ್ದಾರೆ. ಆ ಎಲ್ಲ ಶಿಷ್ಯರ ಜೊತೆಗೆ ಅವರ ಸಿದ್ಧಾಂತ ಎಲ್ಲ ಕಡೆಯಲ್ಲೂ ಕೂಡ ಅದು ಪ್ರಚಾರವಾಗಿದೆ ಅನ್ನತಕ್ಕಂಥ ಮಾತನ್ನು ಅವರು ತಿಳಿಸ್ತಾ ಇದ್ದಾರೆ. ಹೀಗೆ ತದ್ದಾಸ ದಾಸ್ಯಮಪಿ ಕಿಂ ನದದಾತಿ ಪುಂಸಃ ಅಂತಹ ಶ್ರೀಮದ್ ಆಚಾರ್ಯರ ಒಂದು ದಿವ್ಯವಾಗಿರತಕ್ಕಂತಹ ಸಿದ್ಧಾಂತ, ಅದನ್ನು ವಿಶೇಷವಾಗಿ ಮನನ ಮಾಡಿದಾಗ ಅವರು ನಮಗೆಲ್ಲರಿಗೂ ಕೂಡ ಆ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾರೆ ಅನ್ನತಕ್ಕಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ. ಮುಂದೆ 16ನೇ ಸರ್ಗದಲ್ಲಿ ಶ್ರೀಮದ್ ಆಚಾರ್ಯರ ಅನೇಕ ಮಹಿಮೆಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯರ ಮಹಿಮೆ, ಅವರ ದಿವ್ಯವಾದಂತಹ ಆ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳು ಹೇಗಿತ್ತು ಅಂದರೆ ಅದೆಲ್ಲ ವೇದಾಂತವನ್ನು ಅಧ್ಯಯನ ಮಾಡಿದವರಿಗೆ ಅದು ಹೇಗೆ ಸಂಸಾರದ ಆ ಬಿಡುಗಡೆಗೆ ಕಾರಣವಾಗುತ್ತೋ ಅದರಂತೆ ಮಧ್ವಗುರುಗಳ ಮಹಿಮೆಯನ್ನು ಆ ಕೇಳಿದವರಿಗೂ ಕೂಡ ಅದು ಬಂಧ ಮೋಚಕವಾಗುತ್ತೆ ಅಂತ ವೇದಾಂತಂ ಸ್ವಯಮೇವ ಬಂಧ ಮೋಕ್ಷ ಮೂಲಂ ಎಂಬುದಾಗಿ ಮಧ್ವಾಚಾರ್ಯ ಚರಿತ್ರೆಯನ್ನು ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಗೋಮತಿ ತೀರಕ್ಕೆ ಮಧ್ವಾಚಾರ್ಯರು ಹೋದಾಗ ಅಲ್ಲಿ ಬೇರೆ ಬೇರೆ ಊರಿನ ಪ್ರಮುಖರಿಂದ ಪ್ರೇರಿತನಾದ ಒಬ್ಬ ಶೂದ್ರರಾಜ ಶ್ರೀಮದ್ ಆಚಾರ್ಯರ ಮೇಲೆ ತುಂಬ ವ್ಯತಿರಿಕ್ತವಾದ ರೀತಿಯಲ್ಲಿ ಮಾತನಾಡ್ತಾ, ವೇದವನ್ನು ಪ್ರಮಾಣ ಅಂತ ಹೇಳ್ತೀರಾ, ವೇದದಲ್ಲಿ ಹೇಳಿದ್ದೆಲ್ಲ ಸತ್ಯವಾಗತ್ತಾ, ಒಂದು ಬೀಜವನ್ನು ಕೈಯಲ್ಲಿ ಹಿಡ್ಕೊಂಡು ವೇದ ಮಂತ್ರ ಹೇಳಿದರೆ ಅದು ಚಿಗುರೊಡೆದು ಗಿಡವಾಗತ್ತೆ ಅಂತಿದೆ, ಎಲ್ಲಿ ಮಾಡಿ ತೋರಿಸಿ ನೋಡೋಣ ಅಂತ ಅವನು ಆ ರೀತಿಯಾಗಿ ಆಕ್ಷೇಪ ಮಾಡಿದ. ಆದರೆ ವೇದ ಅದು ನಿಜವಾಗಲೂ ಪರಮ ಪ್ರಮಾಣವಾಗಿದೆ, ಆದರೆ ಇವನಿಗೆ ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕು ಅಂತ ಆಚಾರ್ಯರು ತಮ್ಮ ಕೈಯಲ್ಲಿ ಒಂದು ಹೆಸರು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಯಾ ಫಲಿನೀಹಿ ಅಂತ ವೇದ ಮಂತ್ರವನ್ನು ಉಚ್ಚಾರಣೆ ಮಾಡಿಬಿಡ್ತಾ ಇದ್ದಾರೆ. ತಕ್ಷಣದಲ್ಲಿ ಅವರ ಕೈಯಲ್ಲಿದ್ದಂತಹ ಅದು ಮೊಳಕೆಯೊಡೆದು ಅನಂತರ ಸಣ್ಣ ಗಿಡವಾಗಿ ಅನಂತರ ದೊಡ್ಡದಾಗಿ ಅದರಲ್ಲಿಂದ ಒಂದು ಕಾಳುಗಳು ಬಂದಾಗ ಅದನ್ನು ತೆಗೆದು ಅವನಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ವೇದವು ಅತ್ಯಂತ ಪ್ರಮಾಣ ಅನ್ನೋದನ್ನು ಆ ಮೂಲಕವಾಗಿ ಶ್ರೀಮದ್ ಆಚಾರ್ಯರು ಅಲ್ಲಿ ತೋರಿಸಿ ಆ ಅವೈದಿಕರು ವೇದದ ಪ್ರಾಮಾಣ್ಯದ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥದ್ದನ್ನು ಅಲ್ಲಿ ನಿಲ್ಲಿಸಿ ಸರಿಯಾದ ಅಧಿಕಾರಿಗಳಿದ್ದಾಗ ವೇದವು ಕೂಡ ನಮಗೆ ಫಲವನ್ನು ಕೊಡತ್ತೆ. ಆ ದೃಷ್ಟಿಯಿಂದ ಯಾವುದೋ ಕೆಲವರಿಗೆ ಆ ವೇದ ಫಲ ಕೊಟ್ಟಿಲ್ಲ ಅಂದರೆ ಆ ವೇದವೇ ಸರಿಯಲ್ಲ ಅಂತ ನಾವು ದೂಷಣೆ ಮಾಡತಕ್ಕಂಥದ್ದಲ್ಲ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಸಂಚಾರ ಕ್ರಮದಿಂದ ಶ್ರೀಮದ್ ಆಚಾರ್ಯ ಕಳಸ ಅಂತ ಚಿಕ್ಕಮಗಳೂರಿನ ಆ ಪರಿಸರದಲ್ಲಿರುವ ಭದ್ರಾ ನದಿಯ ತೀರಕ್ಕೆ ಬಂದರಂತೆ. ಆವಾಗ ಅಲ್ಲಿ ಭಾರೀ ದೊಡ್ಡ ಗಾತ್ರದ ಒಂದು 50 ಲಕ್ಷ ಟನ್ಗಳಷ್ಟು ಭಾರ ಇರುವ ಒಂದು ದೊಡ್ಡ ಬೆಟ್ಟದಂತಹ ಕಲ್ಲನ್ನು ಆ ಬೆಟ್ಟದಿಂದ ಹರಿಯುವ ನೀರಿಗೆ ಅಲ್ಲಿ ಅಡ್ಡವಾಗಿಟ್ಟರೆ ಜನಗಳಿಗೆ ಪ್ರವಾಹದ ಆ ಭಾರ ಕಡಿಮೆ ಆಗತ್ತೆ, ಆ ಪ್ರವಾಹದ ಆ ತೊಂದರೆ ಕಡಿಮೆ ಆಗತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಜನ ಆ ದೊಡ್ಡ ಗಾತ್ರದ ಕಲ್ಲನ್ನು ಆ ಹೊತ್ಕೊಂಡು ಬಂದು ಸರಿಯಾದ ಜಾಗಕ್ಕೆ ಅದನ್ನು ಇಡದೆ ಅರ್ಧಕ್ಕೆ ತಂದು ಅದನ್ನು ನಿಲ್ಲಿಸಿಬಿಟ್ಟಿತು. ಶ್ರೀಮದ್ ಆಚಾರ್ಯರಲ್ಲಿ ಸ್ಥಾನಕ್ಕೆ ಬಂದಾಗ ಅವರು ಕೇಳ್ತಾ ಇದ್ದಾರೆ, ಏನಿದು ದೊಡ್ಡ ಕಲ್ಲನ್ನು ಸರಿಯಾದ ಪ್ರವಾಹಕ್ಕೆ ಅಡ್ಡವಾಗಿ ನಿಲ್ಲಿಸೋದು ಬಿಟ್ಟು ಎಲ್ಲೋ 15 ಅಡಿ ದೂರ ಇಟ್ಬಿಟ್ಟಿದಾರಲ್ಲ, ಯಾಕೆ ಹೀಗಾಗಿದೆ ಅಂತ ಅವರು ಜನಗಳನ್ನು ಅಲ್ಲಿ ಕೇಳಿದಾಗ ಆ ಸಂದರ್ಭದಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮಿ, ಇದು ಭಾರೀ ಭಾರದ ಕಲ್ಲಾಗಿದೆ, ಇದನ್ನು ಯಾರಿಗೂ ಎತ್ತಲಿಕ್ಕಾಗಲಿಲ್ಲ, ಆ 1000 ಜನವೂ ಕೂಡ ಅವರು ಎತ್ತಲಾರದೆ ಮೈ ಮೇಲೆ ಬೆಳೆಸ್ಕೊಳ್ತೇವೇನೋ ಅಂತ ಗಾಬರಿಯಿಂದ ಅವರು ಓಡೋಗ್ಬಿಟ್ಟಿದ್ದಾರೆ. ಒಂದು ವೇಳೆ ಭೀಮಸೇನ ದೇವರೇನಾದರೂ ಇದ್ದಿದ್ದರೆ ಈ ಕಲ್ಲವನ್ನು ಎತ್ತುತ್ತಿದ್ರೋ ಏನೋ ಅಂತ ಆ ಜನಗಳೆಲ್ಲ ಮಾತನಾಡ್ಕೊಂಬಿಟ್ರು. ಆದರೆ ಶ್ರೀಮದ್ ಆಚಾರ್ಯರು ತಾವೇ ಭೀಮಸೇನ ದೇವರ ಅವತಾರ ಅಂತ ತಮ್ಮ ಗ್ರಂಥಗಳಲ್ಲೆಲ್ಲ ಹೇಳ್ಕೊಂಡಿತ್ತು. ಅವ್ರು ಹೇಳ್ತಾರೆ, ಭೈಮೀತನು ಅಯಂ ಅಂತ ಇದ್ದಾರೆ. ಭೀಮಸೇನ ದೇವರಾಗಿ ಅವರು ದ್ವಾಪರ ಯುಗದಲ್ಲಿ ಅವತಾರ ಮಾಡಿದಾಗ ಮುಂದೆ ಕಲಿಯುಗದಲ್ಲಿ ಅವತಾರ ಮಾಡಲಿಕ್ಕಿದೆ ಅಂತ ಆ ಭಗವತ್ ಸಂಕಲ್ಪ ಅವರಿಗೆ ಗೊತ್ತಿತ್ತು.
ಅದರಿಂದ ಭೀಮಸೇನ ದೇವರು ತಮ್ಮ ಮೂಲ ರೂಪಕ್ಕೆ, ಅವರು ವಾಯುದೇವರ ರೂಪಕ್ಕೆ ಹೋಗದೆ ಸ್ವರ್ಗದಲ್ಲೇ ಕೆಲವು ವರ್ಷಗಳ ಕಾಲ ಅಲ್ಲೇ ಇದ್ದು ಆ ಭೀಮ ರೂಪವೇ ಅದು ನೇರವಾಗಿ ಆ ಮಧ್ವರೂಪವನ್ನು ಪಡೆದು ಅದು ಭೂಲೋಕಕ್ಕೆ ಬಂದದ್ದರಿಂದ ನಾನು ಭೀಮಸೇನನ ಅವತಾರ ಅಂತ ತಮ್ಮ ಗ್ರಂಥದಲ್ಲೆಲ್ಲ ಮಧ್ವಾಚಾರ್ಯ ಹೇಳಿದ್ದಾರೆ. ಆದರೆ ಜನಗಳೆಲ್ಲ ನಾನು ಅವರ ಅವತಾರ ಇವರ ಅವತಾರ ಅಂದರೆ ಅವರು ಸುಮ್ಮನೆ ಕೇಳ್ತಾರೇನೋ, ಅವರು ಜನಗಳ ಆಕ್ಷೇಪ ಮಾಡಿದ್ದಿದೆ, ನೀವು ಅಂತಹ ಮಹಾ ಭೀಮಸೇನ ದೇವರ ಅವತಾರರಾಗಿದ್ದರೆ ಇಷ್ಟು ಬೆಟ್ಟವನ್ನು ಎತ್ತಿ ನೋಡೋಣ ಅಂತ ಅವರಿಗೆ ಸವಾಲನ್ನೇ ಹಾಕ್ತಾ ಇತ್ತು. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಆ ಸವಾಲನ್ನು ಸ್ವೀಕಾರ ಮಾಡಿ ಒಂದೇ ಒಂದು ಕೈಯಿಂದ ಅನಾಯಾಸವಾಗಿ ಆ ಬೆಟ್ಟವನ್ನು ಎತ್ತಿ ಬಿಡ್ತಾ ಇದ್ದಾರೆ. ಆ ದೊಡ್ಡ ಗಾತ್ರದ ಕಲ್ಲನ್ನು ನಿನ್ನೇ ತಾಂ ಗಿರಿಮಿವ ವಾನರಿ ಕೃತಾತ್ಮ ಲೀಲಾವತ್ ಕರಕಮಲೇನ ಸೋಮಲೇರ್, ತಮ್ಮ ಕೋಮಲವಾದ ಒಂದೇ ಒಂದು ಆ ಕೈಯಿಂದ ಅನಾಯಾಸವಾಗಿ ಹಿಂದೆ ಹನುಮಂತ ದೇವರು ಹೇಗೆ ಗಂಧಮಾದನ ಆ ಪರ್ವತವನ್ನು ಎತ್ತಿದ್ದರೋ ಅದರಂತೆ ಮಧ್ವಾಚಾರ್ಯ ಒಬ್ಬರೇ ಆ ಬೆಟ್ಟವನ್ನು ಎತ್ತಿ ಶಿಷ್ಯರೆಲ್ಲ, ಸ್ವಾಮಿ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬರಬೇಕಂದ್ರೆ ಬೇಡ ಬೇಡ ನೀವು ಅಲ್ಲೇ ಇರಿ ಅಂತ ಅವರನ್ನು ಅಲ್ಲಿಯೇ ನಿಲ್ಲಿಸಿ ಆ ಬೆಟ್ಟವನ್ನು ಸರಿಯಾದ ಜಾಗಕ್ಕೆ ತಂದಿಟ್ಟಾಗ ಜನಗಳೆಲ್ಲ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಡ್ತಾ ಇದ್ದಾರೆ. ನೀವು ಯಸ್ಯತ್ರೀಣ್ ಉದಿತಾನ ವೇದ ವಚನೆ ಅಂತ ಹೇಳುವಾಗ ನಾನೇ ಹಿಂದೆ ಹನುಮಂತನಾಗಿದ್ದೆ ಮತ್ತು ಭೀಮನಾಗಿದ್ದೆ, ಅಂತಹ ನಾನೇ ಮತ್ತೆ ಮಧ್ವ ರೂಪದಿಂದ ಬಂದಿದ್ದೇನೆ ಅಂತ ನೀವೇನು ಹೇಳಿದ್ದೀರಲ್ಲ ಅದನ್ನು ಅಕ್ಷರಶಃ ನಾವು ಒಪ್ತೇವೆ. ಈ ಬೆಟ್ಟವನ್ನು ನೀವು ಭೀಮನಲ್ಲದೆ ಹೋಗಿದ್ದರೆ ಎತ್ತೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಂತ ಅವರಿಗೆ ಶರಣಾಗತರಾಗಿ ಬಿಡ್ತಾ ಇದ್ದಾರೆ. ಹೀಗೆ ತನ್ನ ಅವತಾರದ ಆ ಮಹತ್ವವನ್ನು ಆ ರೀತಿಯ ಅನೇಕ ಕಾರ್ಯಗಳನ್ನು ಮಾಡಿ ಆ ಶ್ರೀಮದಾಚಾರ್ಯರು ಅದನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ಸೂರ್ಯಗ್ರಹಣ ಸಮಯದಲ್ಲಿ ಸಮುದ್ರ ಸ್ಥಾನಕ್ಕೆ ಶ್ರೀಮದ್ ಆಚಾರ್ಯರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ತೆರೆಗಳ ಮೂಲಕ ಆ ಮೊದಲೇ ಪರ್ವಕಾಲ ಬಂದಾಗ ಸಮುದ್ರದ ತೆಳಗು ಮೇಲೆಗಡೆ ಭಾರಿ ಉಕ್ಕೇರ್ತಾ ಇರುತ್ತದೆ. ಆ ಮೂಲಕವಾಗಿ ತೆರೆಗಳ ಉಕ್ಕೇರುವ ಮೂಲಕ ಸಮುದ್ರ ರಾಜ ಮಧ್ವಾಚಾರ್ಯರಿಗೆ ಸ್ವಾಗತ ಮಾಡಿದಂತೆ ಆಗ್ತಾ ಇದೆ. ಸ್ವಾಮಿ ನೀವು ಬಂದು ಇಲ್ಲಿ ಸ್ನಾನ ಮಾಡಿದರೆ ಅದರಿಂದ ನಮ್ಮ ಈ ಸಮುದ್ರವೇ ಅದು ನಿಜವಾಗಲೂ ಕೂಡ ಪಾವನವಾಗುತ್ತೆ ಅಂತ ವರುಣದೇವರು ಮಧ್ವಾಚಾರ್ಯರನ್ನು ಸ್ವಾಗತ ಮಾಡೋದಕ್ಕೋಸ್ಕರ ತನ್ನ ಎರಡು ಕೈಗಳನ್ನು ಮುಂದೆ ಚಾಚುವಂತೆ ಆ ಹೆದ್ದರೆಗಳ ಮೂಲಕವಾಗಿ ಮಧ್ವಾಚಾರ್ಯನ ಅಲ್ಲಿ ಸ್ವಾಗತ ಮಾಡ್ತಾ ಇದ್ದಾನೆ. ಆ ಒಂದು ಗ್ರಹಣದ ಸಮಯ ಸಮೀಪಿಸ್ತಾ ಇರುವಾಗ ಆ ಸಮಯದಲ್ಲೂ ಕೂಡ ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಶ್ರೀಮದಾಚಾರ್ಯರು ಆ ಸಮುದ್ರದ ತೀರದಲ್ಲಿ ಮಾಡ್ತಾ ಇದ್ದಾರೆ. ಸ್ವಚ್ಛೇಸೌ ವಿಕಟ ತಟಾಸನೆ ನಿಷಣ್ಣ ವ್ಯಾಚಖ್ಯೌ ಅತಿಚಿರ ಐತರೇಯ ಶಾಖ ಸೂಕ್ತಾನಿ ಪ್ರಭು ಅತಿ ಸುಂದರ ಪ್ರಕಾಶಂ. ಐತರೇಯ ಉಪನಿಷತ್ತಿನ ಆ ಪ್ರವಚನದ ಮೂಲಕವಾಗಿ ಆ ಭಗವಂತನ ಹಿರಿಮೆಯನ್ನು ಆ ಸಾರತಕ್ಕಂಥ ವಿಷಯಗಳನ್ನು ಆ ಗ್ರಹಣ ಸಮಯದಲ್ಲೂ ಕೂಡ ಅವರು ಆ ರೀತಿಯಾಗಿ ಅದರ ಆ ಉಪನಿಷತ್ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಗಾಂಭೀರ್ಯದಿಂದ ತಮ್ಮ ಪ್ರವಚನದ ಗಾಂಭೀರ್ಯದಿಂದ ಸಮುದ್ರದ ಗಾಂಭೀರ್ಯವನ್ನೇ ಶ್ರೀಮದ್ ಆಚಾರ್ಯರು ಮೀರಿಸ್ತಾ ಇದ್ದಾರೆ ಅಂತ ಆಚಾರ್ಯರ ಪ್ರವಚನದ ಆ ದಿವ್ಯವಾದ ಆ ಗಂಭೀರವಾದ ನುಡಿಗಳು ಮತ್ತು ಸಮುದ್ರದಲ್ಲಿರ್ತಕ್ಕಂಥ ಗಾಂಭೀರ್ಯ ಇವೆರಡನ್ನು ತುಲನೆ ಮಾಡಿ ಅಲ್ಲಿ ಪಂಡಿತಾಚಾರ್ಯ ನಿರ್ಣಯ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲೂ ಕೂಡ ಅದ್ಭುತವಾದ ಗಾಂಭೀರ್ಯ ಇದೆ, ಅದರಲ್ಲಿ ಲಾವಣ್ಯವು ಕೂಡ ಇದೆ. ಆದರೆ ಮಧ್ವಾಚಾರ್ಯರ ಗಾಂಭೀರ್ಯ ಅವರ ಲಾವಣ್ಯದ ಮುಂದೆ ಸಮುದ್ರದ ಗಾಂಭೀರ್ಯ ಲಾವಣ್ಯ ಏನು ಕೂಡ ಅಲ್ಲ ಅಂತ ಅವರು ಹೇಳಿಬಿಡ್ತಾ ಇದ್ದಾರೆ. ಯಾಕೆಂದರೆ ಸಮುದ್ರದ ನೀರನ್ನು ನಮಗೆ ಬಾಯಾರಿದೆ ಅಂತ ಕುಡಿಬೇಕು ಅಂತ ಹೋದರೆ ಅದು ಉಪ್ಪುಪ್ಪಾಗಿ ಅದನ್ನು ಹೊರಗಡೆ ಹಾಕಿಬಿಡ್ತೇವೆ, ನಾವು ನೀರು ಕುಡಿಯೋದಕ್ಕೆ ಹೋಗೋದಿಲ್ಲ. ಆದರೆ ಆಚಾರ್ಯರ ಪ್ರವಚನ ಅದು ಅಮೃತದಂತೆ ಇದ್ದದ್ದರಿಂದ ಲಾವಣ್ಯಂ ನತು ಜಲಧೇಹೆ ಅಯಂ ವಿಶೇಷ. ಆ ಸಮುದ್ರದಲ್ಲಿ ಲವಣ ಆ ಉಪ್ಪಿನ ಅಂಶ ಬಹಳ ಇದೆ. ಶ್ರೀಮದ್ ಆಚಾರ್ಯರ ಪ್ರವಚನದಲ್ಲಿ ಲಾವಣ್ಯ ಇದ್ದರೂ ಕೂಡ ಉಪ್ಪಿನ ಅಂಶ ಇಲ್ಲ, ಅದು ಮಧುರವಾಗಿದೆ, ಮಾಧುರ್ಯದ ಅಮೃತದ ಆ ಸೇಚನದಂತೆ ಅವರದ್ದು ಪ್ರವಚನ ಇದೆ ಅಂತ ಆ ರೀತಿಯಾಗಿ ಸಮುದ್ರನನ್ನು ಕೂಡ ಮೀರಿಸಿದಂಥವರು ಶ್ರೀಮದ್ ಆಚಾರ್ಯರು, ಅವರ ಗಾಂಭೀರ್ಯ ಅಂತ ಅದರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅನಂತರದಲ್ಲಿ ಜ್ಞಾನ ಸಮುದ್ರರಾದ ಶ್ರೀಮದ್ ಆಚಾರ್ಯರು ಸಮುದ್ರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ತಸ್ನಾನಾದ ಅಧಿಕ ಶುಚೌ ನದಾಧಿರಾಜೇ ಸಸ್ನುಸ್ತೆ ದ್ವಿಜ ನಿಖರಾಹ ಪ್ರಶಸ್ತ ಕಾಲೇ. ಉಳಿದ ಶಿಷ್ಯರೆಲ್ಲ ಶ್ರೀಮದ್ ಆಚಾರ್ಯರು ಮುಳುಗೋದನ್ನು ಕಾಯ್ತಾ ಇದ್ರು, ಅವರು ಮುಳುಗಿದ ಮೇಲೆ ಅವರು ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ರು. ಯಾಕೆ ಅಂದರೆ ಶ್ರೀಮದ್ ಆಚಾರ್ಯರ ಸ್ನಾನದಿಂದ ಆ ಸಮುದ್ರ ಮತ್ತಷ್ಟು ಪವಿತ್ರವಾಗಿರುತ್ತೆ. ಆದ್ದರಿಂದ ಅವರಿದ್ದಲ್ಲೇ ಸಕಲ ತೀರ್ಥಗಳು ಕೂಡ ಅಲ್ಲಿ ಬಂದು ಬಿಡ್ತಾ ಇರ್ತವಾದ್ದರಿಂದ ನಿಜವಾಗಿ ನಮ್ಮ ಪಾಪಗಳನ್ನು ಕಳೆಯುವವರೇ ಅದು ನಮ್ಮ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರಾಗಿದ್ದಾರೆ. ಅವರು ಸ್ನಾನ ಮಾಡಿದ ನಂತರ ನಾವು ಆ ಸ್ನಾನ ಮಾಡಬೇಕು ಅಂತ ಆ ರೀತಿಯಾಗಿ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಆ ಸಮುದ್ರ ಸ್ನಾನವನ್ನು ಶ್ರೀಮದ್ ಆಚಾರ್ಯರ ಜೊತೆಗೆ ಅವರು ಮಾಡಿ ಅವರೆಲ್ಲರೂ ಕೂಡ ಆ ರೀತಿಯಾಗಿ ಸಂತಸ ಪಡ್ತಾ ಇದ್ದಾರೆ. ಆ ಸಮುದ್ರದ ಒಂದೊಂದು ತೆರೆಗಳು ಕೂಡ ಆನೆ ಗಾತ್ರದ ದೊಡ್ಡ ದೊಡ್ಡ ತೆರೆಗಳು ದಡಕ್ಕೆ ಬಂದು ಅಪ್ಪಳಿಸ್ತಾ ಇವೆ. ಜನಗಳೆಲ್ಲ ಸ್ನಾನ ಮಾಡುವಾಗ ಆ ತೆರೆಗಳ ಹೊಡೆತಕ್ಕೆ ಗಾಬರಿಯಾಗಿ ಬಿಡ್ತಾ ಇದ್ದಾರೆ.
ಮೊದಲೇ ಹುಣ್ಣಿಮೆ ಅಮಾವಾಸ್ಯೆ ಅಂದರೆ ಆ ತೆರೆಗಳ ಭೋರ್ಗರಿತ ಜಾಸ್ತಿ, ಜೊತೆಗೆ ಗ್ರಹಣ ಕಾಲವು ಕೂಡ ಬಂದದ್ದರಿಂದ ಆ ತೆರೆಯ ಅಬ್ಬರ ಯಾರಿಗೂ ಕೂಡ ಮೀರೋದಕ್ಕೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಅವಗಾಹನ ಸ್ನಾನ ಮಾಡುವಾಗ ಅವರು ಕೂಡ ನೀರಿನಲ್ಲಿ ಮುಳುಗಿಬಿಟ್ಟಿದ್ದಾರೆ. ಮಧ್ಯಂತಂ ಪೃಥುಲ ಹರಿ ನಿಗೂಢಮೂರ್ತಿಂ ಸಂಪೂರ್ಣ ಪ್ರಮತಿಂ ಅಸಜ್ಜನೋ ಜಹಾಸ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಅವಗಾಹನ ಸ್ನಾನ ಮಾಡ್ತಾ ಆ ಸಮುದ್ರದಲ್ಲಿ ಅವರು ಮುಳುಗಿದಾಗ ಆ ತುಂಬ ಎತ್ತರದ ತೆರೆಗಳ ಮಧ್ಯದಲ್ಲಿ ಆಚಾರ್ಯರ ದಿವ್ಯವಾದ ದೇಹ ಅದು ನಿಗೂಢವಾಗಿ ಬಿಟ್ಟಿದೆ, ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಅವರು ಮುಳುಗಿ ಒಳಗಡೆ ಆ ರೀತಿಯಾಗಿ ಅವಗಾಹನ ಸ್ನಾನ ಮಾಡ್ತಾ ಇದ್ದರೆ ಅಲ್ಲಿದ್ದ ದುಷ್ಟರಾದ ಕೆಲವು ಜನಗಳೆಲ್ಲ ಶ್ರೀಮದ್ ಆಚಾರ್ಯರನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಇವರು ಮಧ್ವಾಚಾರ್ಯರು ಮೂರು ಲೋಕದಲ್ಲೇ ಪ್ರಸಿದ್ಧ ಗುರುಗಳಂತೆ, ಆದರೆ ಆನೆ ಗಾತ್ರದ ತೆರೆಗಳಿಗೆ ಅವರು ಅಪ್ಪಳಿಸಿದಾಗ ಆ ತೆರೆಯ ಹೊಡೆತಕ್ಕೆ ಅವರು ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ, ಅವರು ಮುಳುಗಿಬಿಟ್ಟಿದ್ದಾರೆ ಅಂತ ಆ ಜನಗಳು ಅವರನ್ನು ಆ ರೀತಿಯಾಗಿ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಆದರೆ ದೊಡ್ಡವರನ್ನು ಮಹಾತ್ಮರನ್ನು ಅಪಹಾಸ್ಯ ಮಾಡತಕ್ಕಂಥದ್ದು ಕೆಲವು ತಾಮಸ ಸ್ವಭಾವಿಗಳ ಒಂದು ಕಾರ್ಯವಾಗಿರುತ್ತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಕೂಡ ಅವನನ್ನು ಅಪಹಾಸ್ಯ ಮಾಡಿ ಇವನು ದನಕಾಯುವನು ಇವನು ಸಾಮಾನ್ಯ ವ್ಯಕ್ತಿ ಅಂತ ದುರ್ಯೋಧನಾದಿಗಳೆಲ್ಲ ಅಂದೇ ಕೃಷ್ಣನನ್ನು ಅಪಮಾನ ಮಾಡ್ತಾ ಇತ್ತು. ಅಂತಹ ದೇವರನ್ನೇ ಬಿಡದೇ ಇರುವ ಆ ದುಷ್ಟರು ವಾಯುದೇವರನ್ನು ಬಿಡ್ತಾರೇನು? ಆದ್ದರಿಂದ ಅವರನ್ನು ಕೂಡ ಇವರು ಮೂರು ಲೋಕದ ಗುರುಗಳು ಆದರೆ ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತ ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ನೀಚರ ಮಾತುಗಳಿಗೆ ಸ್ವಲ್ಪವೂ ಕೂಡ ತಲೆ ಕೆಡಿಸಿಕೊಳ್ಳದ ಶ್ರೀಮದ್ ಆಚಾರ್ಯರು ಆ ಗುಳ್ಳೆ ನರಿಗಳ ಮಧ್ಯದಲ್ಲಿ ಸಿಂಹ ಹೊರಡುವಂತೆ ಆ ರೀತಿಯಾಗಿ ಅವರು ನಡೆದುಕೊಂಡು ಬಿಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಆ ದುಷ್ಟರು ಆಚಾರ್ಯರ ನಿಂದನೆ ಮಾಡಿ ಅವರು ಹೊರಟೋಗ್ತಾ ಇದ್ದಾರೆ. ಮರಳಿ ಮಧ್ವಾಚಾರ್ಯರು ಆ ಸಮುದ್ರವನ್ನು ಒಮ್ಮೆ ಅವರು ದಿಟ್ಟಿಸಿ ನೋಡಿಬಿಟ್ಟಾಗ ಅದರ ತೆರೆಗಳ ಅಬ್ಬರ ಕಡಿಮೆಯಾಗಿ ಬಿಡ್ತು. ಅದು ಸರೋವರದಂತೆ ಅದು ಶಾಂತವಾಗಿ ಬಿಡ್ತಾ ಇದೆ. ಅದರ ಪ್ರವಾಹದ ಆ ಭೋರ್ಗರತವನ್ನೇ ಆಚಾರ್ಯರು ಆ ರೀತಿಯಾಗಿ ಅದನ್ನು ಕಡಿಮೆ ಮಾಡಿಬಿಡ್ತಾ ಇದ್ದಾರೆ ಕೇವಲ ತಮ್ಮ ಕುಡಿನೋಟದಿಂದ. ಅದಕ್ಕೆ ಅವರ ಮಹಿಮೆ ವರ್ಣನೆ ಮಾಡ್ತಾ ಇದ್ದಾರೆ. ಮಳೆ ಬರಬೇಕಾದರೆ ನಮಗೆ ಇಂದ್ರನ ಮೂಲಕ ಮೋಡಗಳ ಮೂಲಕ ಮಳೆಯನ್ನು ನಮಗೆ ಕೊಡತಕ್ಕಂಥವರೇ ವಾಯುದೇವರಾಗಿದ್ದಾರೆ. ಜಗತ್ತಿನ ಸೃಷ್ಟಿಯಾದಿಗಳನ್ನು ಕೂಡ ಅವರೇ ಮಾಡುವವರಾಗಿದ್ದಾರೆ. ಅಂತಹ ವಾಯುದೇವರಿಗೆ ಕೇವಲ ಈ ಸಮುದ್ರದ ಭೋರ್ಗರೆತ ಅದನ್ನು ನಿಲ್ಲಿಸೋದೇನಿದೆಯಲ್ಲ ಅದೊಂದು ಸಾಮಾನ್ಯ ವಿಷಯ, ಅವರ ಮಹಿಮೆಯಲ್ಲಿ ಇದೇನು ದೊಡ್ಡ ವಿಷಯವೇ ಅಲ್ಲ ಅಂತ ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಗಂಡವಾಟ ಪೂರ್ವವಾಟ ಅನ್ನತಕ್ಕಂತಹ ಜಗಜ್ಜಟ್ಟಿಗಳು ಅವರು ಮಧ್ವಾಚಾರ್ಯರ ಜೊತೆಗೆ ನೀವು ಎಲ್ಲದರಲ್ಲೂ ಕೂಡ ನಿಪುಣರಾಗಿದ್ದೀರಲ್ಲ ನಮ್ಮನ್ನು ಸೋಲಿಸಿ ನೋಡೋಣ ಅಂತ ಅವರು ಸವಾಲನ್ನು ಹಾಕ್ಲಿಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಅವರು ಒಬ್ಬೊಬ್ಬರು ಕೂಡ ಎಂತಹ ಜಟ್ಟಿಗಳು ಅಂದರೆ ಒಬ್ಬ ಎತ್ತರದ ಎಳ್ನೀರು ಆ ಗಿಡದಲ್ಲಿರ್ತಕ್ಕಂಥ ಎಳ್ನೀರನ್ನು ಕೇವಲ ಕಾಲಿನಿಂದ ಗಿಡಕ್ಕೆ ಒದ್ರೆ ಎಲ್ಲ ಗಿಡಗಳ ಮೇಲಿರುವ ಆ ಎಳ್ನೀರಿನ ಕಾಯಿಗಳು ಕೆಳಗಡೆ ಬಿದ್ದು ಬಿಡ್ತಾ ಇತ್ತು. ಮತ್ತೊಬ್ಬ ಯಾರಿಗೂ ಏರ್ಲಿಕ್ಕಾಗದೆ ಅನಾಯಾಸವಾಗಿ ಅವುಗಳನ್ನು ಏರ್ತಾ ಇದ್ದ. ಬಹಳ ದೊಡ್ಡ ಮಿಚ್ಚಣಿಕೆಯನ್ನು ಅವನೊಬ್ಬನೇ ತಂದು ಇಡ್ತಾ ಇದ್ದ. ಹೀಗೆ ಅವರ ಬಲ ಪರಾಕ್ರಮ ಬಹಳ ಇತ್ತು. ಅವರಿಗೆ ಆಚಾರ್ಯರು ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ. ನಾವು ವೇದಿಕೆಯಲ್ಲಿ ಪೀಠದ ಮೇಲೆ ಭಗವಂತನ ಮಹಿಮೆಯನ್ನು ಪ್ರವಚನ ಮಾಡ್ತಾ ಕೂಡ್ತೇವೆ, ಆವಾಗ ನಮ್ಮ ಕುತ್ತಿಗೆಯನ್ನು ಗಟ್ಟಿಯಾಗಿ ನೀವು ಹೆಚ್ಚಿಕೋಬೇಕು, ನಮ್ಮ ಶಬ್ದ ನಿಲ್ಲುವಂತೆ ಮಾಡಿದರೆ ಆವಾಗ ಪ್ರಾಣನೂ ನಿಂತು ಹೋಗುತ್ತೆ, ಆದ್ದರಿಂದ ನಿಮಗೆ ಸಾಧ್ಯವಾದರೆ ಮಾಡಿ ಈ ಕೆಲಸ ಅಂತ ಆಚಾರ್ಯರು ಅವರಿಗೆ ಸವಾಲು ಹಾಕಿದರು. ಅವರಂದರು ಇಷ್ಟೇ ತಾನೇ ಗಂಡವಾಟ, ನೀನು ಅಲ್ಲೇ ಇರಯ್ಯ, ನಾನೊಬ್ಬನೇ ಈ ಕೆಲಸ ಮಾಡ್ತೇನೆ ಅಂತ ಆ ಪೂರ್ವವಾಟ ಧಾವಿಸಿ ಬಂದು ಆಚಾರ್ಯರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದ. ಅವನು ನೋಡ್ತಾ ಇದ್ದಾನೆ ನಿರಂತರವಾಗಿ ಎಲ್ಲೂ ಅಡೆತಡೆಗಳಿಲ್ಲದೆ ಆಚಾರ್ಯರ ಮಾತುಗಳು ಹೊರಹೊಮ್ಮುತ್ತಾ ಇದೆ. ಅವ್ರಿಗೇನು ಮಾಡಿದರೂ ಕೂಡ ಅವರಿಗೆ ಕಂಠದ ಸ್ವರವನ್ನು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಅವನು ಹೇಳಿದ, ನೀನು ಬಿಡಯ್ಯ ನಾನು ಬರ್ತೇನೆ ಅಂತ ಇನ್ನೊಬ್ಬ ಬಂದ. ಇಬ್ಬರು ಒಟ್ಟಿಗೆ ಒತ್ತಿದ್ರು. ಏನು ಮಾಡಿದರೂ ಕೂಡ ಅವರಿಗೆ ಆ ಏನು ಕೂಡ ಸಾಧ್ಯವಾಗಲಿಲ್ಲ. ಆನಂತರದಲ್ಲಿ ಅವರೆಲ್ಲರೂ ಕೂಡ ಶರಣಾಗತರಾಗಿ ಹೋಗಿಬಿಡ್ತಾ ಇದ್ದಾರೆ. ಹೀಗೆ ಶ್ರೀಮದ್ ಆಚಾರ್ಯರು ತಮ್ಮ ಅದ್ಭುತವಾದ ಬಲದಿಂದ ಮಹಾ ಜಗತ್ತಿನ ಪೈಲ್ವಾನರುಗಳನ್ನು ಅವರು ಸೋಲಿಸಿ ಆ ಮೂಲಕವಾಗಿ ಅವರ ಬೆವರಿಳಿಯುವಂತೆ ಮಾಡಿಬಿಡ್ತಾ ಇದ್ದಾರೆ ಅಲ್ಲಿ ಶ್ರೀಮದ್ ಆಚಾರ್ಯ. ಅನಂತರದಲ್ಲಿ ತಮ್ಮ ಬೆರಳುಗಳನ್ನು ಅವರ ಮೇಲೆ ಇಟ್ಟಾಗ ಅವರಿಗೆ ಮಹಾಭಾರವಾಗಿ ನಮಗೆ ನಿಮ್ಮ ಭಾರವನ್ನು ಹೊತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಆ ರೀತಿಯಾಗಿ ಅವರು ಕೆಳಗಡೆ ಅವರ ಇಳಿದು ಬಿಡ್ತಾ ಇದ್ದಾರೆ. ಮುಂದೊಂದು ಸಂದರ್ಭದಲ್ಲಿ ಶಿವ ಅಗ್ನಿ ಮುಂತಾದ ಬೇರೆ ಬೇರೆ ಆ ಎಲ್ಲ ವಾದಿಗಳನ್ನು ಕೂಡ ಖಂಡನೆ ಮಾಡಿ ಶ್ರೀಮದ್ ಆಚಾರ್ಯರು ತಮ್ಮನ್ನು ಯಾರೂ ಕೂಡ ಖಂಡನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದ್ದನ್ನು ಜಗತ್ತಿಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಒಮ್ಮೆ ಪಾರಂತಿ ಅನ್ನತಕ್ಕಂಥ ಪ್ರದೇಶಕ್ಕೆ ಶ್ರೀಮದ್ ಆಚಾರ್ಯರು ಬಂದಾಗ ಅಲ್ಲಿರುವ ಭಗವಂತನಿಗೆ ಪೂಜೆ ನಿಂತು ಹೋಗಿಬಿಟ್ಟಿತ್ತು. ಯಾರೋ ಅರ್ಚಕರು ಹೊಟ್ಟೋದ ಮೇಲೆ ಆ ಪೂಜಾ ಕಾರ್ಯಗಳೇ ನಿಂತು ಹೋದಾಗ ತಕ್ಷಣದಲ್ಲಿ ಊರಿನ ಪ್ರಮುಖನನ್ನು ಶ್ರೀಮದ್ ಆಚಾರ್ಯರು ಕಲಿಸಿ
ನೀವು ಊರಿನ ಪ್ರಮುಖ ವ್ಯಕ್ತಿಗಳಾಗಿದ್ದೀರಾ, ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ನಡೀತಾ ಇಲ್ಲ ಅಂದರೆ ನೀವು ನೋಡ್ಕೊಳ್ಬಾರ್ದ ಅಂತ ಹೇಳಿ ಅರ್ಧ ದಿನದಲ್ಲಿ ಒಬ್ಬ ಅರ್ಚಕರನ್ನು ಗುರುತು ಮಾಡಿ ಅವನಿಗೆ ಸಂಬಳದ ವ್ಯವಸ್ಥೆ ಮಾಡಿ ನಿತ್ಯ ದೇವರಿಗೆ ಪಂಚಾಮೃತಾಭಿಷೇಕದ ಜೊತೆಗೆ ಆ ಷೋಡಶೋಪಚಾರ ಪೂಜೆ ಮಾಡುವಂತೆ ಆ ಪಾರಂತಿ ದೇವಾಲಯದಲ್ಲಿ ಅದರ ಅಪೂರ್ವವಾದ ಜೀರ್ಣೋದ್ಧಾರ ಅದರ ನಿತ್ಯ ಪೂಜಾ ಕಾರ್ಯವನ್ನು ಅಲ್ಲಿ ಶ್ರೀಮದ್ ಆಚಾರ್ಯರು ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಆಚಾರ್ಯರು ಒಂದು ಊರಿಗೆ ಬಂದಾಗ ಅಲ್ಲಿ ಜನಗಳೆಲ್ಲ ನಮಗೆ ಮಳೆನೇ ಆಗಿಲ್ಲ ಸ್ವಾಮಿ, ಅದರಿಂದ ನಮಗೆ ನೀರಿಗೆ ಬಹಳ ತತ್ವಾರ, ಆದ್ದರಿಂದ ನೀವು ದಯಮಾಡಿ ನೀರನ್ನು ನಮಗೆ ದೊರಕಿಸಿಕೊಡಬೇಕು ಅಂತ ಕೇಳಿದಾಗ ತಮ್ಮ ದಂಡವನ್ನು ಇಟ್ಟು ಆ ಮೂಲಕ ಪರ್ಜನ್ಯ ಮಂತ್ರವನ್ನು ಜಪ ಮಾಡಿದರೆ ಆ ಕೆರೆ ತುಂಬ ನೀರು, ಆ ನೀರಿನ ಸೆಲೆ ಬಂದು ಬಿಡ್ತಾ ಇದೆ. ಆ ಜನಗಳೆಲ್ಲ ಇವತ್ತಿಗೂ ಕೂಡ ಶ್ರೀಮದ್ ಆಚಾರ್ಯರು ಆ ಸೃಷ್ಟಿ ಮಾಡಿದ ಆ ದಿವ್ಯವಾಗಿರತಕ್ಕಂತಹ ಆ ನೀರಿನ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ಗ್ರಾಮದ ಅಧಿಪತಿಯಾದಂತಹ ಒಬ್ಬ ವ್ಯಕ್ತಿ ಬೇರೆಯವರಿಂದ ಪ್ರಚೋದಿತನಾಗಿ ಶ್ರೀಮದ್ ಆಚಾರ್ಯರನ್ನು ಆಕ್ಷೇಪ ಮಾಡಲಿಕ್ಕೆ ಬಂದಾಗ ಅವನನ್ನು ಕೂಡ ಮಧ್ವಾಚಾರ್ಯರು ಶರಣಾಗತನನ್ನಾಗಿ ಮಾಡಿ ಅವನಿಗೆ ಅನುಗ್ರಹವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬ ಮುದಿಯಾದಂತಹ ಬ್ರಾಹ್ಮಣ ಆಚಾರ್ಯರ ಬಳಿಯಿಂದ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮ ಗ್ರಂಥಗಳೆಲ್ಲ ವಿದ್ವಾಂಸರಿಗೂ ಅರ್ಥವಾಗುವುದು ಕಷ್ಟ ಇದೆ, ನಮಗೆಲ್ಲ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಸಾಧನ ಮಾರ್ಗ ಯಾವುದು, ಅದಕ್ಕೆ ಅನುಗುಣವಾದ ನಮ್ಮ ಉಪಾಸನೆ ಹೇಗಿರಬೇಕು, ಅದರ ಬಗ್ಗೆ ನೀವು ಅನುಗ್ರಹ ಮಾಡಿ ಅಂತ ಆಚಾರ್ಯರನ್ನು ಪ್ರಾರ್ಥನೆ ಮಾಡಿದಾಗ ತಕ್ಷಣದಲ್ಲಿ ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವ ಅನ್ನೋ ದಿವ್ಯವಾದ ಕೃತಿಯನ್ನು ರಚನೆ ಮಾಡಿ ಆ ತಮ್ಮ ಭಕ್ತರ ಅಭಿವೃದ್ಧಿಗೋಸ್ಕರ ಅವರಿಗೆ ಅನುಗ್ರಹ ರೂಪವಾಗಿ ಆ ರೀತಿಯಾಗಿ ಮಾಡಿದ್ದಾರೆ. ಆ ಕೃಷ್ಣಾಮೃತ ಮಹಾರಣವ ಅಂದರೆ ಅದು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ಆ ದಿವ್ಯವಾದ ಸುಭಾಷಿತಗಳ ಒಂದು ಸಂಗ್ರಹ, ಅದನ್ನು ಆಚಾರ್ಯರು ಮಾಡಿಕೊಟ್ಟು ಇದರ ಉಪಾಸನೆ ಮಾಡಿ ನೀವು ಆ ಮೂಲಕವಾಗಿ ಅಭಿವೃದ್ಧಿಯನ್ನು ಪಡೆಯಿರಿ ಅಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಮುಂದೆ ಮಹಾನಾಮ್ನಿ ಎಂಬತಕ್ಕಂತಹ ಆ ಋತುಗಳ ಅರ್ಥವನ್ನು ಹೇಳಿ ಎಲ್ಲ ಪಂಡಿತರನ್ನು ಕೂಡ ಆಚಾರ್ಯರು ಪರಾಜಯಗೊಳಿಸಿಬಿಡ್ತಾ ಇದ್ದಾರೆ, ಅವರೆಲ್ಲ ಸೋತು ಹೋಗಿಬಿಡ್ತಾ ಇದ್ದಾರೆ. ಅನಂತರದಲ್ಲಿ ಕೆಲವು ಪಂಡಿತರೆಲ್ಲ ಮಧ್ವಾಚಾರ್ಯನ ಕೇಳಿದರು, ಸೋಪೃಚ್ಛ ತಮಥ ಮಹಾಕ್ವಯೋಪಸರ್ಗ ಯತ್ರೋಕ್ತ ಮನುಚರಣೋಪಸೃಜ್ಯ ರೂಪಾಹ. ಕೆಲವು ಕರ್ಮಗಳನ್ನು ಬೋಧನೆ ಮಾಡುವ ಆ ವೇದ ಮಂತ್ರಗಳ ಅರ್ಥವನ್ನು ನೀವು ಹೇಳಬೇಕು ಅಂತ ಮಧ್ವಾಚಾರ್ಯರನ್ನು ಸಭೆಯಲ್ಲಿ ಕೆಲವು ವಿದ್ವಾಂಸರು ಕೇಳ್ತಾ ಇದ್ದಾರೆ. ಏಕೆಂದರೆ ಇವರಿಗೆ ಈ ಕರ್ಮಗಳ ಪರವಾದ ವೇದಗಳ ಅರ್ಥ ಗೊತ್ತಿರೋದಿಲ್ಲ, ಏಕೆಂದರೆ ಅದು ಇವರಿಗೆ ತಿಳಿದಿರೋದಿಲ್ಲ ಅನ್ನೋ ಕಾರಣದಿಂದ ಆಚಾರ್ಯರನ್ನ ಅಂತಹ ವೇದಗಳ ಅರ್ಥವನ್ನು ತಿಳಿಸಬೇಕು ಅಂತ ಕೇಳಿದಾಗ ಆ ಕರ್ಮಗಳ ಪರವಾದ ವೇದಗಳಿಗೆಲ್ಲ ಭಗವತ್ಪರವಾದ ಅರ್ಥವನ್ನು ಹೇಳಿ ಆ ಎಲ್ಲ ಜನಗಳನ್ನು ಕೂಡ ಆಚಾರ್ಯ ಬೆರಗುಗೊಳಿಸ್ತಾ ಇದ್ದಾರೆ. ಅನಂತರದಲ್ಲಿ ಮುಂದೆ ಆ ಎಲ್ಲ ಕರ್ಮಗಳ ಅರ್ಥ ತಿಳ್ಕೊಳ್ಳೋದಕ್ಕೆ ಜನಗಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅದನ್ನು ಗ್ರಂಥ ರೂಪದಲ್ಲಿ ಆಚಾರ್ಯರು ಲಿಪಿಬದ್ಧಗೊಳಿಸಿದಾಗ ಅದೇ ಕರ್ಮ ನಿರ್ಣಯ ಅಂತ ಆಚಾರ್ಯರ ದಶಪ್ರಕರಣಗಳಲ್ಲಿ ಒಂದು ಗ್ರಂಥವಾಗಿದೆ. ಮೀಮಾಂಸಕರೆಲ್ಲ ವೇದಗಳಿಗೆ ಎಲ್ಲ ಕಡೆ ಬರೀ ಕರ್ಮಬೋಧನದಲ್ಲೇ ತಾತ್ಪರ್ಯ ಹೊರತಾಗಿ ಅದಕ್ಕೆ ಭಗವಂತನನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಯಾವ ಅಭಿಪ್ರಾಯ ಇಲ್ಲ ಅಂತೇಳಿದಾಗ ಎಲ್ಲ ಯಾಜ್ಞಿಕರಿಗೂ ಕೂಡ ಇದೇನು ಬರೀ ವೇದ, ಇದಕ್ಕೆ ಸೀಮಿತವಾಗಿದೆಯಾ, ಇದಕ್ಕೆ ಬೇರೆ ಅರ್ಥ ಇಲ್ವಾ ಅಂತ ಆ ವೈದಿಕರು ಕೂಡ ಆ ಅರ್ಥದ ಆ ಕುತೂಹಲಕ್ಕೆ ಒಳಗಾದಾಗ ಆ ಸಂದರ್ಭದಲ್ಲಿ ಸಮಗ್ರವಾದ ಆ ಕರ್ಮಪರವಾದ ವೇದಗಳಿಗೆ ಆಚಾರ್ಯ ಆ ಮೂಲಕವಾಗಿ ಅರ್ಥವನ್ನು ಅವರು ತಿಳಿಸಿ ಅದು ಭಗವತ್ಪರವಾದ ಅರ್ಥ, ಅದನ್ನು ಕರ್ಮ ನಿರ್ಣಯದ ಮೂಲಕ ಆಚಾರ್ಯ ನಮಗೆ ದೊರಕಿಸಿಕೊಡ್ತಾ ಇದ್ದಾರೆ. ಮತ್ತು ಅನೇಕ ಮಂದಿ ಶಿಷ್ಯರು ತಂದಿರತಕ್ಕಂತಹ ಆಹಾರವನ್ನು ಕೂಡ ಆಚಾರ್ಯರು ಸ್ವೀಕಾರ ಮಾಡಿ ಆ ಮೂಲಕ ಅವರೆಲ್ಲರನ್ನು ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಇತ್ಯೂಚೆ ಧರಣಿ ಸುರೇಣ ಕೇವಲಂನೋ ಮಾಧ್ವೀಯಂ ವಿವಿಧ ಕಥಾ ಕಥಾಸುಮಾನ್ಯ. ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರ ಆ ಶಿಷ್ಯರಾಗಿರತಕ್ಕಂಥ ಒಬ್ಬ ಯತಿಗಳು ಉತ್ತಮ ಶ್ಲೋಕರಾದ ಮಧ್ವಾಚಾರ್ಯರ ಮಹಿಮೆಯನ್ನು ಬಹಳ ಸುಂದರವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಲೂ ಕೂಡ ಸಾಕ್ಷಾತ್ತಾಗಿ ದೇವತೆಗಳಿಗೂ ಕೂಡ ಅದು ಹೇಳೋದಕ್ಕೆ ಹೇಳಿ ಮುಗಿಸೋದಕ್ಕೆ ಅದು ಅಸಾಧ್ಯವಾಗಿರತಕ್ಕಂಥದ್ದು. ಗಂಧರ್ವರಾಗಲಿ ದೇವಲೋಕದಲ್ಲಿರ್ತಕ್ಕಂಥ ಆ ದೇವಸಭೆಯಲ್ಲಿ ಹಾಡುವ ಇತರ ವ್ಯಕ್ತಿಗಳು ಕೂಡ ಅವರು ಪೂರ್ಣವಾಗಿ ಅವರು ಹೇಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ದೇವಲೋಕದಲ್ಲಿ ಆ ಗಂಧರ್ವರೆಲ್ಲ ಹಾಡುವುದು ಯಾವುದು ಅಂದರೆ ಮಧ್ವಾಚಾರ್ಯರ ಚರಿತ್ರೆಯನ್ನು ಅಂತಹ ದೇವತೆಗಳಿಗೂ ಕೂಡ ಮಾನ್ಯವಾದಂತಹದ್ದು ಮಧ್ವಗುರುಗಳ ಒಂದು ಚರಿತ್ರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅನಂತರದಲ್ಲಿ ಒಂದು ಸಂದರ್ಭದಲ್ಲಿ ಆಚಾರ್ಯರನ್ನು ಕೆಲವರು ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಯಾವಾಗಲೂ ಸೂತ್ರ ಭಾಷಣೆ ಪ್ರವಚನ ಮಾಡ್ತಾ ಇರ್ತೀರಿ, ಆದರೆ ನೀವು ನಮಗೆ ಹಾಡು ಹೇಳಬೇಕು ಅಂತ ಅವರನ್ನು ಕೇಳಿಬಿಟ್ರಂತೆ. ಆದರೆ ಅವರು ನಮಗೆಲ್ಲ ಅದು ಗೊತ್ತಿಲ್ಲ ರೀ, ಹಾಡು ಸ್ವಾಮಿಗಳಲ್ಲಿ ನಾವಲ್ಲ, ನಾವು ಬರೀ ಪ್ರವಚನ ಮಾಡೋರು ಅಂತ ಎಲ್ಲಾದರೂ ಹೇಳ್ತಾರೇನೋ, ಅದರಲ್ಲಿ ಸೋಲು ಒಪ್ಕೊಳ್ತಾರೇನೋ ಅಂತ ಜನ ಕಾಯ್ತಾ ಇದ್ದರೆ ಯಾವ ರಾಗ ಹೇಳಬೇಕು ಅಂತ ಕೇಳಿದರು ಮಧ್ವಾಚಾರ್ಯ. ಆವಾಗ ಒಂದು ದಿವ್ಯವಾದ ರಾಗವನ್ನು ಹಾಡಿ ಅಲ್ಲಿ ಅನೇಕ ವರ್ಷಗಳಿಂದ
ಕೆಲವು ಅಡಿಕೆ ಗಿಡಗಳಲ್ಲಿ ಆ ಅಡಿಕೆಯ ಹಣ್ಣೇ ಬಿಟ್ಟಿದ್ದಿಲ್ಲಂತೆ, ಅನೇಕ ಗಿಡಗಳಲ್ಲಿ ಕೆಲವು ಹಣ್ಣುಗಳೇ ಅದು ಬಿಟ್ಟಿದ್ದಿಲ್ಲ. ಆಚಾರ್ಯರ ದಿವ್ಯವಾದ ಗಾನವನ್ನು ಅವರು ಮಾಡಿಬಿಟ್ಟಾಗ ಆ ಗಿಡಗಳೆಲ್ಲ ಹೂವುಗಳು ಹಣ್ಣುಗಳೆಲ್ಲ ಬಿಟ್ಟು ಅವರೆಲ್ಲ ಆ ಹಣ್ಣುಗಳನ್ನು ತಗೊಂಡು ಅವರು ಕೃತಾರ್ಥರಾಗ್ತಾ ಇದ್ದಾರೆ. ಈ ರೀತಿಯಾಗಿ ಗಂಧರ್ವ ವಿದ್ಯೆಯಲ್ಲೂ ಕೂಡ ಶ್ರೀಮದ್ ಆಚಾರ್ಯರು ಅತ್ಯಂತ ಅವರು ನಿಪುಣರಾಗಿದ್ದರು. ಆದರೆ ಅದನ್ನು ಪ್ರಕಟಗೊಳಿಸುವ ಪ್ರಸಂಗ ಬಂದಿರಲಿಲ್ಲ. ಅದರ 64 ಕಲೆಗಳಲ್ಲೂ ಕೂಡ ಅವರು ನಿಪುಣರಾಗಿದ್ದನ್ನು ಕೇಳಿ ನೀವು ಹಾಡು ಹಾಡಬೇಕು ಅಂತ ಕೇಳಿದಾಗ, ಗಾಂಧಾರಂ ದ್ವಿವಿಷಯ ಮುಜ್ವಲಂ ಸೃಜಂತಹ ಗ್ರಾಮಂ ತೇ ಪ್ರಜಗುಹು ಅಕಾಕಿ ಕಂಬ್ರಕಂಠಾಹ. ಆ ಸಂದರ್ಭದಲ್ಲಿ ಆ ಸುಂದರವಾದ ಸ್ವರದ ಮೂಲಕ ಆಚಾರ್ಯರು ದಿವ್ಯ ಗಾಯನವನ್ನು ಮಾಡಿ ಅಲ್ಲಿ ಇರತಕ್ಕಂತಹ ಗಿಡಗಳನ್ನೆಲ್ಲ ಹಣ್ಣು ಬರುವಂತೆ ಮಾಡಿಬಿಡ್ತಾ ಇದ್ದ. ಹೀಗೆ ಅನೇಕ ಬಗೆಯಾದಂತಹ ಮಹಿಮೆಯನ್ನು ಶ್ರೀಮದ್ ಆಚಾರ್ಯರು ತೋರಿಸಿದ್ದಾರೆ. ಅವರನ್ನು ಸಕಲ ದೇವತೆಗಳು ಕೂಡ ವಿಶೇಷವಾಗಿ ಉತ್ಸವದ ರೀತಿಯಲ್ಲಿ ಅವರ ಆರಾಧನೆ ಮಾಡ್ತಾ ಇದ್ದಾರೆ. ವಿಸ್ಮೇರೈಹಿ ಮುನಿ ನಿಕರೋಪದೇವ ಯುಕ್ತೈಹಿ, ಅನೇಕ ಋಷಿಮುನಿಗಳು ಕೂಡ ಎಂತಹ ಮಹಾನುಭಾವರು ಅಂತ ಅವರ ಬಗ್ಗೆ ಆಶ್ಚರ್ಯದಿಂದ ನೋಡಿ ಅವರ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರು ಅಷ್ಟೆಲ್ಲ ಆ ಜಗತ್ತಿನಲ್ಲಿ ಪೂಜ್ಯತೆಯನ್ನು ಪಡೆಯೋದಕ್ಕೆ ಕಾರಣ ಏನು ಅಂದರೆ, ಅವರು ಭಗವಂತನ ದಿವ್ಯವಾದ ಮಹಿಮೆಯನ್ನು ಅವನ ಆಜ್ಞೆಯಂತೆಯೇ ಜಗತ್ತಿನಲ್ಲೆಲ್ಲ ಪ್ರಸಾರ ಮಾಡಿ ಎಲ್ಲ ಸಜ್ಜನರ ಜಾಗೃತಿಯನ್ನು ಮಾಡಿ ಅವರಿಗೆ ದಿವ್ಯವಾದ ತತ್ವಜ್ಞಾನವನ್ನು ರಚನೆ ಮಾಡಿದ್ದಾರೆ. ಆ ಮೂಲಕವಾಗಿ ಅವರ ಗ್ರಂಥಗಳು ಅಂದರೆ ಭಗವಂತನ ದಿವ್ಯ ಮಹಿಮೆಯನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಕನ್ನಡಿಯಂತೆ ಆ ಸ್ಪಷ್ಟವಾದ ಭಗವಂತನ ಆ ಗುಣಗಳನ್ನು ತಿಳಿಸುವ ಆಚಾರ್ಯರ ಶಾಸ್ತ್ರ ಅದು ಭಗವಂತನ ಸ್ವರೂಪವನ್ನು ನಮಗೆ ತಿಳಿಸಿಕೊಡುವ ಆದರ್ಶಂ, ಅದು ಕನ್ನಡಿಯಂತೆ ಅಂತ ಹೇಳ್ತಾ ಇದ್ದಾರೆ. ಧರ್ಮಶಾಸ್ತ್ರದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಾವು ಏನನ್ನು ನೋಡಬೇಕು ಅಂತ ಕೆಲವು ಲಿಸ್ಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯ ಮನ್ನದಾತಾರಂ ಪ್ರಾತಃ ಪಶ್ಯೇತ್ ದ್ವಿಜಃ ಅಂತ ಒಂದು ಮಾತಿದೆ. ಬೆಳಗ್ಗೆ ಎದ್ದು ಕೂಡ ಏನು ನೋಡಬೇಕು ಅಂದರೆ ಅದು ಕನ್ನಡಿ ನೋಡಬೇಕು ಅಂತ ಅದರಲ್ಲಿ ಒಂದು ಮಾತಿದೆ. ಈಗಿನವರಿಗೆ ಕನ್ನಡಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಬರೀ ಕನ್ನಡಿ ಯಾಕೆ ನೋಡ್ಕೊಳ್ಬೇಕು, ಇನ್ನೊಂದು ಕೆಲಸವನ್ನು ಕನ್ನಡಿ ನೋಡ್ಕೊಂಡು ಮಾಡ್ತಾ ಕೂತ್ಕೊಂಡ್ಬಿಡೋಣ ಅಂತ ಬೆಳಗ್ಗೆ ಎದ್ದುಕೊಳ್ಳಿ ಇನ್ಯಾವುದೋ ಕೆಲಸವನ್ನು ಅವರು ಕನ್ನಡಿ ನೋಡ್ತಾ ಮಾಡ್ಕೊಂಡ್ಬಿಡ್ಬೋದು. ಅದಕ್ಕೆ ಆಚಾರ್ಯರ ದಿವ್ಯವಾದ ಶಾಸ್ತ್ರವನ್ನೇ ನಾವು ಕನ್ನಡಿ ಅಂತ ತಿಳಿದುಕೊಂಡಾಗ ಬೆಳಗ್ಗೆ ಎದ್ದುಕೊಳ್ಳಿ ನಾವು ಮಾಡಬೇಕಾದ ಒಂದು ಕನ್ನಡಿಯ ದರ್ಶನ ಅಂದರೆ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದೇನಿದೆ ಅದೇ ನಿಜವಾದ ಕನ್ನಡಿ ಇದ್ದಂತೆ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರು ಪೂರ್ವಾಶ್ರಮದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡಿ ಅವರು ಅಧ್ಯಯನ ಮಾಡ್ತಾ ಇದ್ದಂತಹ ಶಾಸ್ತ್ರ ಯಾವುದು ಅಂದರೆ ಪ್ರಾತಃ ಸ್ನಾತ್ವ ಸಾಧು ವೇದಾಂತ ಭಾಷ್ಯಂ. ಅವರು ದಿವ್ಯವಾದ ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು ಅವರು ಚೆನ್ನಾಗಿ ಸ್ನಾನ ಮಾಡಿ ಮೊದಲು ಅವರು ಅದನ್ನು ಅಧ್ಯಯನ ಮಾಡ್ತಾ ಇದ್ದರು. ಆನಂತರದಲ್ಲಿ ಇತರ ಶಾಸ್ತ್ರಗಳನ್ನು ಅದರಂತೆ ಆದರ್ಶಂ ಗುಣಗಣ ದರ್ಶನೇ ಮುರಾರೇಹೇ ಸಚ್ಛಾಸ್ತ್ರಂ ರಚಿತಂ ಅನೇನ ವರ್ಣಯಂತಹ. ಶ್ರೀಮದ್ ಆಚಾರ್ಯರು ಭಗವಂತನ ದಿವ್ಯವಾದ ವ್ಯಕ್ತಿತ್ವವನ್ನು ಅವನ ಪ್ರತಿಬಿಂಬರಾದ ಎಲ್ಲ ಜೀವರಾಶಿಗಳಿಗೆ ಅವರಿಗೆ ತಿಳಿಸಿಕೊಡೋದಕ್ಕೋಸ್ಕರ ಒಂದು ಕನ್ನಡಿಯಂತೆ ಅವರ ಶಾಸ್ತ್ರ ಅದು ನಮಗೆ ಕೆಲಸ ಮಾಡಿಕೊಡ್ತಾ ಇದೆ. ನಮಗೆ ಕನ್ನಡಿಯೇ ಇಲ್ಲದೆ ಹೋದರೆ ನಾವು ಬಿಂಬ ಕನ್ನಡಿಯಲ್ಲಿ ಕಾಣುವುದು ನಮ್ಮ ಪ್ರತಿಬಿಂಬ ಅನ್ನುವ ಅರಿವೇ ನಮಗೆ ಬರೋದೇ. ಹಾಗಾದರೆ ನಾವೆಲ್ಲ ಭಗವಂತನ ಪ್ರತಿಬಿಂಬರಾಗಿದ್ದೇವೆ, ನಾವೆಲ್ಲ ಭಗವಂತನ ಸ್ವರೂಪರಲ್ಲ, ನಾವೇ ದೇವರುಗಳಲ್ಲ ಅನ್ನತಕ್ಕಂತಹ ಒಂದು ಅನುಸಂಧಾನ ನಮಗೆ ಬರೋದಕ್ಕೋಸ್ಕರ ಅವರೇ ದಿವ್ಯವಾದ ಶಾಸ್ತ್ರವೆಂಬ ಕನ್ನಡಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಕನ್ನಡಿ ನೋಡಿದಾಗ ಭಗವಂತ ಅನಂತ ಸದ್ಗುಣಗಳ ಪರಿಪೂರ್ಣನಾಗಿದ್ದಾನೆ. ನಾವು ಅನೇಕ ದೋಷಗಳಿಂದ ನಾವು ದೂಷಿತರಾಗಿದ್ದೇವೆ. ಆದ್ದರಿಂದ ನಾವೆಲ್ಲ ಅಸ್ವತಂತ್ರರು, ಭಗವಂತನ ಪ್ರತಿಬಿಂಬರಾಗಿದ್ದೇವೆ, ಭಗವಂತ ನಮಗೆಲ್ಲ ಬಿಂಬನಾಗಿದ್ದಾನೆ ಅನ್ನುವ ದಿವ್ಯವಾದ ಪ್ರಮೇಯವನ್ನು ತಿಳಿಸೋದಕ್ಕೋಸ್ಕರ ಅಂತಹ ಕನ್ನಡಿಯಂತೆ ಇರುವ ಸಚ್ಛಾಸ್ತ್ರವನ್ನು ಅವರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ತಮ್ಮ ದಿವ್ಯವಾದಂತಹ ಆ ಶಾಸ್ತ್ರಗಳ ಮೂಲಕ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನಮಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಎಲ್ಲ ಎಲ್ಲರೂ ಕೂಡ ಅವರನ್ನು ಆಚಾರ್ಯರನ್ನು ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಐತರೆಯೋಪನಿಷತ್ತನ್ನು ಕೊನೆಗೆ ಶ್ರೀಮದ್ ಆಚಾರ್ಯರು ಆ ಅನಂತೇಶ್ವರ ದೇವಾಲಯದಲ್ಲಿ ಪ್ರವಚನ ಮಾಡ್ತಾ ಇರುವಾಗ ಅಲ್ಲಿ ಪುಷ್ಪವೃಷ್ಟಿಯಾಗಿ ಅವರು ಆ ಮೂಲಕ ಅದೃಶ್ಯರಾಗ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಪ್ರವಚನ ಮಾಡುವಾಗ ಶ್ರೀಮದ್ ಆಚಾರ್ಯರ ಮುಖ ಹೇಗಿದೆ ಅಂದರೆ, ಶ್ರೀಮಂತಂ ಶಶಿವದನಂ ಕುಶೇಷಯಾಕ್ಷಂ. ಅವರ ದಿವ್ಯವಾದ ಮುಖ ಚಂದ್ರನಂತೆ ಕಂಗೊಳಿಸ್ತಾ ಇತ್ತು. ಅವರ ಎರಡು ಕಣ್ಣುಗಳು ಅಂದರೆ ಮುಚ್ಚಿದ ಆಯಾಸಗೊಂಡ ಕಣ್ಣುಗಳಲ್ಲ, ಅರಳಿದ ತಾವರೆಯಂತೆ ಸದಾ ಅರಳಿ ಉರಿರುವ ಅಂತಹ ಜೀವಕಳೆ ತುಂಬಿರುವ ಆ ಕಣ್ಣುಗಳು ಅವರದ್ದಾಗಿದೆ. ಗಾಂಭೀರ್ಯದಿಂದ ಅವರ ಆ ದಿವ್ಯವಾದ ಸ್ವರ ಅದು ಹೊರಹೊಮ್ಮುತ್ತಾ ಇದೆ. ಆ ರೀತಿಯಾಗಿ ಮಧ್ವಾಚಾರ್ಯರನ್ನು ಅಲ್ಲಿರತಕ್ಕಂತಹ ಎಲ್ಲ ಶಿಷ್ಯರು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು ಅವತಾರ ಮಾಡಿ
ಒಳ್ಳೆಯ ಆಗಮವನ್ನು ಶಾಸ್ತ್ರವನ್ನು ರಚನೆ ಮಾಡಿ ನಮ್ಮ ಹೃದಯದ ಒಳಗಡೆ ಇರುವ ಅಜ್ಞಾನವೆಂಬತಕ್ಕಂತಹ ಕತ್ತಲೆಯನ್ನು ದೂರ ಮಾಡಿದ್ದೀರಾ. ಅನಂತರದಲ್ಲಿ ನಮಗೆ ಆ ಭಗವಂತನ ದಿವ್ಯವಾದ ಗುಣಗಳ ಅರಿವನ್ನು ನೀವು ಉಂಟು ಮಾಡಿದ್ದೀರಾ. 14 ಲೋಕಗಳನ್ನೇ ನೀವು ಗೆದ್ದಿದ್ದೀರಾ. ಅಂತಹ ನಿಮಗೆ ಶರಣಂ ಗುರೋ ಕರುಣಯಾಪಿ ನೋಭವೇಹಿ. ನಿಮಗೆ ನಾವು ಮಾಡ್ತಕ್ಕಂಥದ್ದೇನು ಅಂದರೆ ಈ ಭಕ್ತಿಪೂರ್ವಕವಾದ ನಮಸ್ಕಾರ ಮಾಡಬಹುದೇ ಹೊರತಾಗಿ ಅದಕ್ಕಿಂತ ಬೇರೆ ನಿಮಗೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಮದ್ ಆಚಾರ್ಯರನ್ನು ಅವರು ಮಾಡಿದ ಕಾರ್ಯವನ್ನು ಸ್ತೋತ್ರ ಮಾಡ್ತಾ ಅವರಿಗೆ ಮರೆ ಹೋಗ್ತಾ ಇದ್ದಾರೆ ಇಡೀ ಎಲ್ಲ ಶಿಷ್ಯರುಗಳು ಕೂಡ. ಅವರು ಆ ಸಂದರ್ಭದಲ್ಲಿ ಅವತಾರ ತ್ರಯೋಪೇತರಾದ ವಾಯುದೇವರನ್ನು ಆ ರೀತಿಯಾಗಿ ಅನುಸಂಧಾನ ಮಾಡ್ತಾ ಇದ್ದಾರೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗಾಹ. ಭಗವಂತನ ಅಪ್ಪಣೆಯಂತೆ ಹನುಮಂತ ದೇವರಾಗಿ ಮೊಟ್ಟ ಮೊದಲು ವಾಯುದೇವರು ಆ ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು ರಾಮನ ಸಂದೇಶವನ್ನು ಸೀತೆಗೆ ಮುಟ್ಟಿಸಿದರೆ ಸೀತೆಯ ಚೂಡಾಮಣಿಯನ್ನು ರಾಮನ ಪಾದಕ್ಕೆ ಅರ್ಪಣೆ ಮಾಡಿದ ಮಹಾನುಭಾವರಾದರೆ ಅನಂತರದಲ್ಲಿ ಅವರೇ ಭೀಮಸೇನ ದೇವರಾಗಿ ಅವತಾರ ಮಾಡಿ ಮಹಾಪ್ರಬಲರಾಗಿ ಆ ಸಂದರ್ಭದಲ್ಲಿ ಆ ಎಲ್ಲ ಕೌರವರ ಸಂಹಾರ ಮಾಡಿ ಕೃಷ್ಣನಿಗೆ ಪ್ರಿಯವಾದ ಅದ್ಭುತವಾದಂತಹ ಒಂದು ಬಲ ಕಾರ್ಯ ಆ ಅವತಾರದಲ್ಲಿ ಅವರೇ ಆ ಭೀಮಸೇನ ದೇವರು ಮಾಡಿದ್ದಾರೆ. ಅನಂತರದಲ್ಲಿ ಕಲಿಯುಗದಲ್ಲಿ ನಮ ಶ್ರೀಮನ್ ಮಧ್ವ ಪ್ರದೇಶ ಸುದೃಶಂ ನೋ ಜಯ ಜಯ. ಎಲ್ಲ ಸಜ್ಜನರಿಗೆ ಆ ಭಗವಂತನ ದಿವ್ಯವಾದ ಜ್ಞಾನವನ್ನು ಅವರು ಕರುಣಿಸಿ ನಮಗೆ ಅನುಗ್ರಹಿಸಿದ್ದಾರೆ. ಅಂತಹ ಶ್ರೀಮದ್ ಆಚಾರ್ಯರಿಗೆ ಜಯವಾಗಲಿ ದಿಗ್ವಿಜಯವಾಗಲಿ ಅಂತ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆರಂಭದಲ್ಲೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಸ್ತೋತ್ರವನ್ನು ಮಾಡುವಾಗ ಆರಂಭ ಮಾಡುವಾಗ ಅವರು ಕೇಳಿದ್ದೇನು ಅಂದರೆ ದಿಸ್ಯಾದೃಶಂನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ. ಶ್ರೀಮದ್ ಆಚಾರ್ಯರ ಕೀರ್ತಿ ನಮಗೆ ಸುದೃಶಂ ಅಂತಲೇ ಕೇಳ್ತಾ ಇದ್ದಾರೆ. ನಮಗೆ ಜ್ಞಾನ ಬೇಕು ಅಂತ ಯಾವುದಾವುದೋ ಪುಸ್ತಕಗಳನ್ನು ಓದಿ ತಲೆ ತುಂಬ ಅಜ್ಞಾನ ವಿಪರೀತ ಜ್ಞಾನ ಮಿಥ್ಯಾಜ್ಞಾನ ತುಂಬಿಕೊಂಡ್ಬಿಡ್ತಾ ಇರ್ತೇವೆ. ಆದರೆ ಓದಿದರೆ ಮಧ್ವಗುರುಗಳ ಶಾಸ್ತ್ರ ನಾವು ಓದಬೇಕಾದ್ದರಿಂದ ಆ 3 ಲೋಕಗಳಲ್ಲೂ ಕೂಡ ಆ ಎಲ್ಲರನ್ನು ಕೂಡ ಗೆಲ್ಲುವಂತಹ ಮಧ್ವಾಚಾರ್ಯರು ನಮಗೆ ಆ ಒಳ್ಳೆ ಜ್ಞಾನವನ್ನು ಕೊಡಲಿ ಅವರ ಕೀರ್ತಿ ಅಂತ ಅಲ್ಲಿ ಆರಂಭದಲ್ಲಿ ಕೇಳಿದರೆ ಇಲ್ಲಿಯೂ ಕೂಡ ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಸುದೃಶಂ ನೋ ಜಯ ಜಯ, ಒಳ್ಳೆ ಜ್ಞಾನವನ್ನೇ ಅವರು ನಮಗೆ ಕೊಡಬೇಕು ಅಂತ. ಆದರೆ ಜ್ಞಾನವನ್ನು ನಾವು ಕೇಳೋ ಬದಲು ಭಕ್ತಿಯನ್ನು ಕೇಳಬೇಕಾಗಿತ್ತಲ್ಲ. ಜ್ಞಾನ ಬಂದರೆ ಅದರಿಂದ ಅಹಂಕಾರವೂ ಬಂದುಬಿಡತ್ತೆ, ಅದರಿಂದ ನಾವು ಭಗವಂತನಿಗೆ ವಿಮುಖರಾಗತಕ್ಕಂಥ ಸಾಧ್ಯತೆ ಇದೆಯಲ್ಲ. ಆದ್ದರಿಂದ ಯಾಕೆ ಭಕ್ತಿಯನ್ನು ನಾವು ಕೇಳದೆ ಬಿಟ್ಟು ಜ್ಞಾನವನ್ನು ಕೊಡು ಅಂತ ಕೇಳ್ತಾ ಇದ್ದೇವೆ? ಪಂಡಿತಾಚಾರ್ಯರ ಆಶಯ ಏನು ಅಂತ ಕೇಳಿದರೆ ಅದಕ್ಕೆ ಆಚಾರ್ಯರೇ ಅನುವ್ಯಾಖ್ಯಾನದ ಒಂದು ಕಡೆ ಹೇಳ್ತಾರೆ. ನೋಡಿ, ಜ್ಞಾನ ಅಂದರೆ ಅದು ಏನಿದೆಯಲ್ಲ, ಭಕ್ತಿಯ ಒಂದು ಮೊದಲ ಭಾಗವಾಗಿದೆ. ಭಕ್ತಿಯ ಸ್ವರೂಪವೇನು? ಆಚಾರ್ಯ ಹೇಳ್ತಾ ಇದ್ದಾರೆ, ಮಹಾತ್ಮ ಜ್ಞಾನಪೂರ್ವಕವಾದ ಸುದೃಢ ಸ್ನೇಹವೇ ಭಕ್ತಿ ಅಂತ ಇದ್ದಾರೆ. ಹಾಗಾದರೆ ಭಕ್ತಿಯಲ್ಲಿ ಭಗವಂತನ ಸರಿಯಾದ ಒಂದು ಮಹಾತ್ಮ ಜ್ಞಾನವೂ ಇದೆ, ಅದರ ಜೊತೆಗೆ ಅವನಲ್ಲಿ ಆ ಪ್ರೀತಿ ಪ್ರವಾಹವೂ ಕೂಡ ಇದೆ. ಆದ್ದರಿಂದ ನಮಗೆ ಭಕ್ತಿಯ ಮೊದಲ ಮಜಲು ಯಾವುದು ಅಂದರೆ ಭಗವಂತನ ದಿವ್ಯವಾದ ಮಹಿಮೆಯ ಜ್ಞಾನ. ಅದನ್ನು ಭಗವಂತ ನಮಗೆ ಕೊಟ್ಟಾಗ ಸಹಜವಾಗಿ ಅವನ ಕಡೆಗೆ ನಮ್ಮ ಪ್ರೀತಿ, ನಮ್ಮ ಮನಸ್ಸು ಅದು ಕೇಂದ್ರೀಕೃತವಾಗುತ್ತೆ. ಆದ್ದರಿಂದ ಜ್ಞಾನಸ್ಯ ಭಕ್ತಿಭಾಗತ್ವಾತ್ ಭಕ್ತಿ ಹಿ ಜ್ಞಾನ ಮುದಿಯಿರತಿ. ಅವರು ಬರೀ ಜ್ಞಾನವನ್ನು ಕೇಳಿದ್ದಲ್ಲ, ಅದರ ಜೊತೆಗೆ ಭಕ್ತಿಯನ್ನು ಕೂಡ ಕೇಳಿದ್ದಾರೆ. ಆ ಭಕ್ತಿ ಜ್ಞಾನಗಳು ಒಂದು ನಾಣ್ಯದ 2 ಮುಖಗಳಿದ್ದಾರೆ. ಆ ಕಡೆ ಮುಖ ನೋಡಿದರೆ ಅದರ ಮುಖ ಜ್ಞಾನ, ಇನ್ನೊಂದರ ಮುಖ ಅದರ ಮುಖ ಅದು ಪ್ರೀತಿಯಾಗಿದೆ. ಆ ದೃಷ್ಟಿಯಿಂದ ನಮಗೆ ಅಂತಹ ದಿವ್ಯವಾದ ಜ್ಞಾನ ಭಕ್ತಿಗಳನ್ನೇ ಅವರು ನಮಗೆ ಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಶ್ರೀಮದ್ ಆಚಾರ್ಯನ ಸಕಲ ದೇವತೆಗಳು ಕೂಡ ಅವರು ಸ್ತೋತ್ರ ಮಾಡ್ತಾ ಇದ್ದಾಗ ದೇವಲೋಕದಲ್ಲಿ ಆಕಾಶದಲ್ಲಿ ನಿಂತು ಪ್ರತಿಯೊಬ್ಬ ದೇವತೆಗಳು ಕೂಡ ಆ ನಂದನವನದ ದಿವ್ಯವಾದ ಸುಗಂಧಮಯವಾದ ಹೂಗಳನ್ನು ಒಂದೊಂದು ಬಗಸೆ ಹಿಡ್ಕೊಂಡು ಬಂದಿದ್ದರಂತೆ. ಶ್ರೀಮದ್ ಆಚಾರ್ಯರು ತಮ್ಮ ಅವತಾರ ಕಾರ್ಯವನ್ನು ಪರಿಸಮಾಪ್ತಿಗೊಳಿಸಿ ಅವರು ದೊಡ್ಡ ಬದಲಿಗೆ ಹೋಗಿಬಿಡ್ತಾ ಇದ್ದಾರೆ. ಅವರಿಗೆ ನಮಗೆಲ್ಲ ಆಕಾಶದಲ್ಲಿ ಪ್ರವಚನ ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ತಲೆ ಮೇಲೆ ಈ ಕುಸುಮಾಂಜಲಿಯನ್ನು ಹಾಕಬೇಕು ಅಂತ ಆ ಪುಷ್ಪಗಳನ್ನು ಅವರ ತಲೆ ಮೇಲೆ ಹಾಕಿದರೆ, ಒಬ್ಬೊಬ್ಬರು ಒಂದೊಂದು ಬಗಸೆ ಹಾಕಿದರೆ ಆ 3 ಕೋಟಿ ದೇವತೆಗಳ ಆ ಹೂಗಳೆಲ್ಲ ಆಚಾರ್ಯ ಮೇಲೆ ದೊಡ್ಡ ಹೂವಿನ ಒಂದು ಬೆಟ್ಟದಂತೆ ಅದು ಆಗಿಬಿಡ್ತಾ ಇತ್ತು. ಅನಂತರದಲ್ಲಿ ಆಚಾರ್ಯರು ಅವರು ಅದೃಶ್ಯರಾದರು ಅಂತ ಆ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಈಗ 79 ವರ್ಷಗಳ ಕಾಲ ಆಚಾರ್ಯ ಈ ಭೂಮಿಯಲ್ಲಿ ಎಲ್ಲರಿಗೆ ಕಾಣಿಸಿಕೊಳ್ಳುವಂತೆ ಅವರು ಇದ್ದು ಅನಂತರದಲ್ಲಿ ದೊಡ್ಡ ಬದರಿಗೆ ಆಚಾರ್ಯರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅದೃಶ್ಯೋ ರೌಪ್ಯ ಪೀಠೆ ಅಸ್ತಿ ದೃಶ್ಯೋಸ್ತಿ ಬದರಿ ತಟೆ. ಆಚಾರ್ಯರು ಅವರು ಎಲ್ಲೋ ಬೇರೆ ಲೋಕಕ್ಕೆ ಹೋಗಿದ್ದಾರೆ, ಅವರು ದೇಹವನ್ನು ಬಿಟ್ಟವರಲ್ಲ. ಆ ದೃಷ್ಟಿಯಿಂದ ಅವರು ಚಿರಂಜೀವಿಗಳಾದ್ದರಿಂದ ಅದೃಶ್ಯರಾಗಿ ಇಲ್ಲಿಯೇ ಅನಂತೇಶ್ವರನ ಸನ್ನಿಧಾನದಲ್ಲಿ ಮಧ್ವಾಚಾರ್ಯ ಇದ್ದಾರೆ.
ಯಾವ ಕಲ್ಲಿನ ಮೇಲೆ ಅವರು ಕುಳಿತು ಪ್ರವಚನ ಮಾಡಿದ್ರೋ ಆ ಕಲ್ಲಿನಲ್ಲಿ ಅದೃಶ್ಯರಾಗಿ ಮಧ್ವಾಚಾರ್ಯ ಇದ್ದಾರೆ ಅಂತ ನಾವು ಕಣ್ಣು ಮುಚ್ಚಿಕೊಂಡು ಅವರ ಆ ಬಿಂಬವನ್ನು ನಮ್ಮ ಅಂತರಂಗದಲ್ಲಿ ನಾವು ಸ್ಮರಣೆ ಮಾಡಬೇಕು. ಶ್ರೀಮದ್ ಆಚಾರ್ಯರು ಕೂತ ಬರೀ ಕಲ್ಲಿದೆ, ಅದರ ಮೇಲೆ ಒಂದು ಅವರ ಪ್ರತಿಮೆ ಇಡೋಣ ಅಂತ ಅನಂತರ ಕಾಲದ ಕೆಲವು ವ್ಯಕ್ತಿಗಳೆಲ್ಲ ಆಚಾರ್ಯರ ಪ್ರತೀಕವನ್ನು ಜ್ಞಾನಮುದ್ರೆ ಅಭಯಮುದ್ರೆ ಇರತಕ್ಕಂತಹ ಆಚಾರ್ಯ ಪ್ರತೀಕವನ್ನು ಆ ಕಲ್ಲು ಮೇಲೆ ಇಡಬೇಕು ಅಂತ ಅಲ್ಲಿ ಹೊರಟ್ರೆ ಅವರಿಗೆ ಸ್ವಪ್ನವಾಯಿತಂತೆ, ನಾವು ಆ ಕಲ್ಲಿನಲ್ಲಿದ್ದೇವೆ, ನಮ್ಮ ತಲೆ ಮೇಲೆ ಇನ್ನೊಂದು ಕಲ್ಲು ಇಡಬೇಡಿ ಅಂತ ಮಧ್ವಾಚಾರ್ಯ ಸ್ವಪ್ನದಲ್ಲಿ ಹೇಳಿಬಿಟ್ರು. ಆದ್ದರಿಂದ ಅವರು ಕುಳಿತ ಹಾಸುಗಲ್ಲಿಗೆ ಇವತ್ತು ಪೂಜೆ ನಡೀತಾ ಇದೆ. ಅಂತಹ ದಿವ್ಯವಾದ ಮಧ್ವಾಚಾರ್ಯ ಚರಿತ್ರೆಯನ್ನು ನಮಗೆ ಪಂಡಿತಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅದು ನಿಜವಾಗಲೂ ಕೂಡ ಅವರು ನಮಗೆಲ್ಲ ಮಾಡಿದ ದೊಡ್ಡ ಉಪಕಾರವಾಗಿದೆ. ಅಂತಹ ಮಧ್ವ ವಿಜಯವನ್ನು ಪ್ರತಿನಿತ್ಯವೂ ಕೂಡ ಬಿಡದೆ 16 ಸರ್ಗಗಳನ್ನು ಪಾರಾಯಣ ಮಾಡ್ತಾ ಇದ್ದಂತಹ ಜ್ಞಾನಿ ವರೇಣ್ಯರು ಅಂದರೆ ನಮ್ಮ ಮಾದನೂರಿನ ವಿಷ್ಣು ತೀರ್ಥ. ಅವರು ಬೆಳಗ್ಗೆ 4 ಗಂಟೆಗೆ ಅವರು ಪಾರಾಯಣವನ್ನು ಆರಂಭ ಮಾಡಿದರೆ 1.5 ಗಂಟೆಯಲ್ಲಿ ಸಮಗ್ರ ಮಧ್ವ ವಿಜಯ ಪಾರಾಯಣವನ್ನು ಮುಗಿಸಿ ಅನಂತರದಲ್ಲಿ ಅವರು ಆ ತತ್ವನ್ಯಾಸ ಮಾತೃಕಾನ್ಯಾಸ ಆ ಜಪಗಳು ಭಗವಂತನ ಪೂಜೆ ಅದನ್ನೆಲ್ಲ ಅವರು ಮಾಡ್ತಾ ಇದ್ದರು. ತಮ್ಮ ಬದುಕಿನಲ್ಲಿ ಒಂದು ದಿನವೂ ಕೂಡ ಬಿಡದಂತೆ ಅವರಿಗೆ ಭಗವದ್ ಅನುಗ್ರಹದಿಂದ ಶ್ರೀಮದ್ ಆಚಾರ್ಯರ ಅನುಗ್ರಹದಿಂದ ಸುಮಧ್ವ ವಿಜಯದ ಒಂದೊಂದು ಸರ್ಗಗಳಿಗೆ ಒಂದೊಂದು ಫಲವನ್ನು ಏನು ಅಂತ ನಾನು ಹೇಳಬೇಕು ಅಂತ ಅವರಿಗೆ ಪ್ರೇರಣೆಯಾಗಿ ಸುಮಧ್ವ ವಿಜಯ ಫಲಮಾಲಿಕ ಅನ್ನತಕ್ಕಂಥ ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಮೊದಲನೇ ಸರ್ಗವನ್ನು ನಾವು ಕೇಳಿದರೆ ಏನಾಗುತ್ತೆ ಅಂದರೆ ಸನ್ನಿಧಾನಂ ಅಂತ ಇದ್ದಾರೆ. ಯಾರು ಮಧ್ವ ವಿಜಯವನ್ನು ಮೊದಲನೇ ಸರ್ಗವನ್ನು ಚೆನ್ನಾಗಿ ಮನನ ಮಾಡ್ತಾ ಇದ್ದಾರೆ ಅವರ ಒಳಗಡೆ ವಾಯುದೇವರ ವಿಶೇಷ ಸನ್ನಿಧಾನ ಬಂದುಬಿಡತ್ತಂತೆ. ಇವನು ನಮ್ಮ ಗುಣಗಾನ ಮಾಡ್ತಾ ಇದ್ದಾನೆ, ನಾವು ಎಲ್ಲೆಲ್ಲೋ ಇರೋದಕ್ಕಿಂತ ಇವನ ಒಳಗಡೆ ಹೆಚ್ಚಿಗೆ ಒಂದು ರೂಪದಿಂದ ಇರೋಣ ಅಂತ ವಾಯುದೇವರ ವಿಶೇಷ ಸನ್ನಿಧಾನ ಅದು ಮೊದಲ ಶ್ಲೋಕದ ಮನದಿಂದ ಬರ್ತಾ ಇದೆ. ಅನಂತರ ಎರಡನೇ ಸರ್ಗ ಪಾರಾಯಣ ಮಾಡಿದರೆ ಗುಣವಿವ್ಯಕ್ತಿ, ನಮ್ಮಲ್ಲಿ ಅನೇಕ ಸದ್ಗುಣಗಳೆಲ್ಲ ಇರುತ್ತೆ, ಆದರೆ ಅದನ್ನು ಹೊರತರೋದಕ್ಕೆ ನಾವು ಪ್ರಯತ್ನವನ್ನೇ ಮಾಡ್ತಾ ಇರೋದಿಲ್ಲ. ಆದರೆ ವಾಯುದೇವರ ಮಹಿಮೆಯನ್ನು ಎರಡನೇ ಸರ್ಗದ ಮೂಲಕವಾಗಿ ನಾವು ಪಾರಾಯಣ ಮಾಡಿದರೆ ನಮಗೆ ಬೇಕಾದಷ್ಟು ಶಕ್ತಿ ಇರುತ್ತೆ. ಆದರೂ ಕೂಡ ನಮ್ಮಲ್ಲಿ ಇಲ್ಲ ಅಂತ ಆ ಗುಣಗಳನ್ನು ಮುಚ್ಚಿಟ್ಕೊಂಡು ಬಿಟ್ಟಿರ್ತೇವೆ. ಆದರೆ ನಮ್ಮಲ್ಲಿರುವ ಸಾತ್ವಿಕ ಗುಣದ ಅಭಿವ್ಯಕ್ತಿಯನ್ನು ಮಾಡಿ ನಮಗೆ ವಾಯುದೇವರು ಅನುಗ್ರಹ ಮಾಡ್ತಾರೆ. ಹೀಗೆ ಒಂದೊಂದೇ ಸರ್ಗದ ಆ ಫಲವನ್ನು ಹೇಳ್ತಾ ಕೊನೆಗೆ 16 ಸರ್ಗದ ಫಲವನ್ನು ಅವರು ತಿಳಿಸ್ತಾ ಇದ್ದಾರೆ. ಮೋಕ್ಷದಾನಮಿತಿ ಪ್ರೋಕ್ತಂ ಫಲಂ ಷೋಡಶಕಂ ಸ್ಮೃತಂ. 16 ಸರ್ಗ ಅದು ಮಧ್ವಾಚಾರ್ಯರ ಮಹಿಮೆಗಳನ್ನು ಅದು ವಿಶೇಷವಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದನ್ನು ಯಾರು ಮನನ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮೋಕ್ಷವನ್ನೇ ವಾಯುದೇವರು ಕೊಡ್ತಾ ಇದ್ದಾರೆ. ತನ್ನ ಮಹಿಮೆಯನ್ನು ಚೆನ್ನಾಗಿ ಮನನ ಮಾಡಿದಾಗ ಅವರಿಗೆ ತನ್ನ ಸ್ವಾಮಿಯಾದ ಭಗವಂತನ ಸರಿಯಾದ ಆ ತಿಳುವಳಿಕೆಯನ್ನು ಅವರು ಉಂಟು ಮಾಡ್ತಾರೆ. ಆದನಂತರದಲ್ಲಿ ಅವನು ಭಗವಂತನ ಆ ಮಹಿಮೆಯನ್ನು ತಿಳಿದುಕೊಂಡು ಆ ದೇವರ ಹತ್ರ ಬಂದಾಗ ವಾಯುದೇವರೇ ದೇವರ ಮುಂದೆ ಆ ಅವನನ್ನು ನಿಲ್ಲಿಸ್ತಾರೆ. ಆ ವಾಯುದೇವರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇವನು ನಿಮ್ಮನ್ನೇ ನಂಬಿದ್ದಾನೆ, ನನ್ನ ಮಹಿಮೆಯನ್ನು ತಿಳ್ಕೊಂಡಿದ್ದಾನೆ, ನಿಮ್ಮ ಮಹಿಮೆಯು ಯಥಾಯೋಗ್ಯವಾಗಿ ಅವನು ಅನುಸಂಧಾನ ಮಾಡಿದ್ದಾನೆ. ಆದ್ದರಿಂದ ತ್ವದಧೀನಂ ದೀನಂ ದೂನಂ ಅನಾಥಂ ಏನಂ ಉದ್ಧರ ಅಂತ ವಾಯುದೇವರು ಪ್ರತಿಯೊಬ್ಬ ಸಾತ್ವಿಕ ಆ ಜೀವರಾಶಿಗಳ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಆದ್ದರಿಂದಲೇ ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ಆ ಕೃಷ್ಣನ ಭಾಗ ಎಡಭಾಗಕ್ಕೆ ವಾದಿರಾಜಸ್ವಾಮಿಗಳು ಪ್ರಾಣದೇವರ ಸ್ಥಾಪನೆ ಮಾಡಿದ್ದಾರೆ. ಆ ಪ್ರಾಣದೇವರು ಹೇಗಿದ್ದಾರೆ ಅಂದರೆ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ಸಾತ್ವಿಕ ಬಂದು ಆ ಕೃಷ್ಣನಿಗೆ ನಮಸ್ಕಾರ ಮಾಡಿದರೆ, ಸ್ವಾಮಿ ಇವನು ನಿನ್ನ ಭಕ್ತ, ಇವನನ್ನು ನೀನು ಉದ್ಧಾರ ಮಾಡು ಅಂತ ವಾಯುದೇವರು ಹೇಳಿದಾಗ ಮಾತ್ರ ಭಗವಂತ ಅವರ ಮೇಲೆ ತನ್ನ ಕುಡಿನೋಟವನ್ನು ಅಲ್ಲಿ ಬೀರ್ತಾನೆ ಹೊರತಾಗಿ ವಾಯುದೇವರನ್ನು ಬಿಟ್ಟು ಬೇರೆ ಯಾರಾದರೂ ಇವನು ಒಳ್ಳೆಯವನಲ್ಲ ಅಂತ ಹೇಳಿದರೆ ಆವಾಗ ಅವರ ಮಾತನ್ನು ದೇವರು ನಂಬೋದಿಲ್ಲಂತ. ಜಾಂಬವಂತ ಮೊದಲಾದವರೆಲ್ಲ ವಿಭೀಷಣನನ್ನು ಇವನು ಗೂಢಚಾರನಾಗಿದ್ದಾನೆ, ಆ ಕಡೆಯಿಂದ ಬಂದಿದ್ದಾನೆ, ಇವನು ನಮ್ಮ ಪಕ್ಷಕ್ಕೆ ಯೋಗ್ಯನಲ್ಲ ಅಂತ ಹೇಳಿದರೆ ರಾಮದೇವರು ಅದನ್ನು ನಂಬಲೇ ಇಲ್ಲ. ಕೊನೆಗೆ ಹನುಮಂತನನ್ನು ಕೇಳ್ತಾನೆ, ವಿಭೀಷಣ ಹೇಗೆ ಅವನು ಯೋಗ್ಯನೋ ಅಥವಾ ಅಲ್ಲವೋ ಅಂತ ಕೇಳಿದಾಗ ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ, ಸ್ವಾಮಿ ನಾನು ಲಂಕಾಪಟ್ಟಣವನ್ನು ಸುಡೋದಕ್ಕೋಸ್ಕರ ಲಂಕೆಗೆ ಹೋದಾಗ ಎಲ್ಲ ಮನೆಗಳಲ್ಲೂ ಕೂಡ ಜೈ ರಾವಣ ಅಂತ ಸದ್ದು ಕೇಳುತ್ತಾ ಇತ್ತು, ಆದರೆ ಒಂದೇ ಒಂದು ಮನೆಯಲ್ಲಿ ಜೈ ಶ್ರೀರಾಮ್ ಅಂತ ಒಂದು ಸದ್ದು ಕೇಳ್ತಾ ಇತ್ತು. ಅದು ಯಾರ ಮನೆ ಅಂದರೆ ಅದು ವಿಭೀಷಣನ ಮನೆಯಾಗಿತ್ತು. ಅವನು ಮಹಾ ರಾಮಭಕ್ತನಾದ್ದರಿಂದ ಅವನನ್ನು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದಾಗ ತಕ್ಷಣದಲ್ಲಿ ರಾಮದೇವರು ಅವರ ಎಸ್ ಅಂದು ಬಿಡ್ತಾ ಇದ್ದಾರೆ. ಯಾಕೆಂದರೆ ಯಾವಾಗಲೂ ಕೂಡ ವಾಯುದೇವರ ಮಾತನ್ನು ಭಗವಂತ ಕೇಳ್ತಾನೆ. ಆ ದೃಷ್ಟಿಯಿಂದ ನಮಗೆ ಅಂತಹ ಅನುಗ್ರಹ ಮಾಡುವ ಮಹಾನುಭಾವರೇ ಅದು ವಾಯುದೇವರಾಗಿದ್ದಾರೆ. ಅಂತಹ ವಾಯುದೇವರ ಮಧ್ವರೂಪದ ಚರಿತ್ರೆಯನ್ನು ನಮಗೆ ಪಂಡಿತಾಚಾರ್ಯ ಇಷ್ಟು ವಿಸ್ತಾರವಾಗಿ ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಿತ್ಯದಲ್ಲೂ ಕೂಡ ನಾವು ಮನನ ಮಾಡಬೇಕು. ನಮಗೆ ಯಾವ ರೀತಿ ದೇವರ ಪೂಜೆ ಮಾಡಬೇಕು, ಹೇಗೆ ತೀರ್ಥ ತಗೊಳ್ಬೇಕು,
ಗಂಧ ಮುಂತಾದ ದೇವರ ನಿರ್ಮಾಲ್ಯವನ್ನು ಧಾರಣ ಮಾಡಬೇಕು ಅಂತ ಆಚಾರ ವಿಚಾರಗಳನ್ನು ಕೂಡ ನಮಗೆ ಶ್ರೀಮದ್ ಆಚಾರ್ಯ ಹೇಳಿಕೊಟ್ಟದ್ದರಿಂದ ಪ್ರತಿನಿತ್ಯವೂ ಕೂಡ ನಾವು ತೀರ್ಥ ತಗೊಳ್ಳುವಾಗ ತೀರ್ಥದಂತೆ ಪವಿತ್ರರಾದ ಮಧ್ವಾಚಾರ್ಯರ ಈ ಸುಮಧ್ವಜೆಯನ್ನು ಪಾರಾಯಣ ಮಾಡಬೇಕು ಅಂತ ನಮಗೆ ಪ್ರಾಚೀನರ ಒಂದು ಸಂಪ್ರದಾಯ ಇರೋದರಿಂದ ನಾವು ಸ್ವಾಮಿಗಳು ಬಂದಾಗ ಅಥವಾ ಬೇರೆ ಬೇರೆ ಮಠಗಳಲ್ಲಿ ನಾವು ತೀರ್ಥವನ್ನು ತಗೊಳ್ಳುವಾಗ ಕಾಂತಾಯ ಕಲ್ಯಾಣ ಅಂತ ಮಧ್ವವಿಜಯವನ್ನು ಆರಂಭ ಮಾಡ್ತಾ ಇರ್ತೇವೆ. ಯಾಕೆಂದರೆ ಭಗವಂತನ ನಿಜವಾದ ತೀರ್ಥದ ಮಹತ್ವ ತಿಳಿಸಿಕೊಟ್ಟವರೇ ನಮಗೆ ಮಧ್ವಾಚಾರ್ಯ. ಆ ತೀರ್ಥ ಅಂದರೆ ಒಂದು ಅಭಿಷೇಕದ ತೀರ್ಥವೂ ಹೌದು, ಮತ್ತು ಭಗವಂತನ ಪರವಾದ ಶಾಸ್ತ್ರಗಳು ಕೂಡ ಅವುಗಳ ತೀರ್ಥವಾಗಿವೆ. ಅವುಗಳ ಮಹತ್ವವನ್ನು ನಮಗೆ ಇಂತಹ ಮಧ್ವ ಮುನಿಗಳು ತಿಳಿಸಿಕೊಟ್ಟದ್ದರಿಂದ ಅವರ ಸ್ಮರಣೆ ಸದಾ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅಂತಹ ಮಧ್ವ ವಿಜಯದ ಪ್ರವಚನ ಇಲ್ಲಿ ಕಳೆದ 8 ದಿನಗಳಿಂದ ನಡೆದಿದೆ. ಅಂತಹ ಮಧ್ವಾಚಾರ್ಯರ ಆ ಚರಿತ್ರೆ ಕೇಳಬೇಕಾದರೆ ಅಂತರಂಗದಲ್ಲಿ ಸ್ವರೂಪ ಅದು ಅತ್ಯಂತ ಸಾತ್ವಿಕವಾಗಿದ್ದರೆ ಮಾತ್ರ ಆ ಪ್ರವಚನ ಕೇಳೋದಕ್ಕೆ ಅದು ನಮ್ಮನ್ನು ಕರೆದುಕೊಂಡು ಬರುತ್ತೆ. ಒಳಗಡೆ ನಾವು ರಾಜಸರಾಗಿ ಬಿಟ್ಟರೆ ಅಲ್ಲೇ ಹರಟೆ ಹೊಡಿತಾ ಕೂತ್ಕೊಳ್ಳೋಣ, ಇವತ್ತೇನಾಯಿತು ಪೇಪರಲ್ಲಿ ಮತ್ತೇನಾಯಿತು ಅಂತ ಬೇರೆ ಕಡೆಗೆ ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡಿ ಒಳಗಿದ್ದ ದೈತ್ಯರೆಲ್ಲ ಕುಣಿದಾಡಿ ಬಿಡ್ತಾ ಇರ್ತಾರೆ. ಆದರೆ ಅಂತಹ ದೈತ್ಯರ ಹಾವಳಿಗೆ ನಾವು ಒಳಗಾಗದೆ ಒಳಗಿರುವ ತತ್ವಾಭಿಮಾನಿಗಳ ಒಂದು ಪ್ರೇರಣೆಗೆ ಒಳಗಾಗಿ ಈ ಮಧ್ವಿಜಯ ಶ್ರವಣದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅಂದರೆ ಇವತ್ತೇ ನಾವು ಮೋಕ್ಷಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡಿದ್ದೇವೆ ಅಂತ ನಾವು ಸಂಭ್ರಮ ಪಡಬಹುದು. ಆ ರೀತಿಯಾದ ಅನುಗ್ರಹ ನಮಗೆ ಆಚಾರ್ಯರ ಮೂಲಕ ಅದು ನಡೀತಾ ಇದೆ. ಆದ್ದರಿಂದ ಇಂತಹ ಪ್ರವಚನಗಳಿಂದ ನಮಗೆ ಹೊಸ ಹುರುಪು ಬರಬೇಕು. ಪ್ರತಿ ಬಾರಿಯೂ ಕೂಡ ಸುಮ್ಮನೆ ಮಧ್ವಿಜಯ ಕೇಳಿ ನಾವು ಬಿಟ್ಬಿಡೋದಲ್ಲ. ಕಳೆದ ವರ್ಷಕ್ಕಿಂತ ನಾವು ಹೆಚ್ಚಿಗೆ ಏನು ಈ ಬಾರಿ ತಿಳ್ಕೊಂಡಿದ್ದೇವೆ, ಅದರಿಂದ ಹೆಚ್ಚಿನ ಭಕ್ತಿ ನಮಗೆ ಮಧ್ವಾಚಾರ್ಯ ಹೇಗೆ ಬರ್ತಾ ಇದೆ ಅದನ್ನು ನಾವು ಆತ್ಮಾವಲೋಕನೆ ಮಾಡಿಕೊಳ್ತಾ ಅದನ್ನು ಹೆಚ್ಚಿಸಿಕೊಂಡಾಗಲೇ ಅದನ್ನು ಕೇಳಿದ್ದಕ್ಕೆ ಸಾರ್ಥಕವಾಗುತ್ತೆ. ಅಂತಹ ಕಾರ್ಯದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 4 ಮಾತುಗಳನ್ನು ನಮ್ಮ ಮಧ್ವಗುರುಗಳ ಅಂತರ್ಯಾಮಿಯಾದ ಆ ವೇದವ್ಯಾಸ ದೇವರ ಚರಣ ಕಮನಗಳಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವ ಅಲಂ ವಿಷ್ಣುರ್ಮೇ ಪರಮಃ ಸುಹೃತು ಶ್ರೀಕೃಷ್ಣ.